పరిపూర్ణ గుణార్ణవాయ విశ్వోదయస్థితిలయోన్నియతి ప్రదాయ జ్ఞానప్రదాయ విబుధాసుర సౌఖ్య దుఃఖ సత్కారణాయ వితతాయ నమో నమస్తే. ಜಗತ್ತಿನ ಮೂಲಭೂತವಾದ ಮೂರು ಶಕ್ತಿಗಳೇ ಹೆಜ್ಜೆ ಇಟ್ಟು ನಡೆದು ಬಂದಂತೆ ಶ್ರೀಕೃಷ್ಣ ಭೀಮಸೇನ ದೇವರು ಅರ್ಜುನ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ಗಾಂಭೀರ್ಯದಿಂದ ಜರಾಸಂಧನ ಪಟ್ಟಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಜರಾಸಂಧನ ಪಟ್ಟಣವನ್ನು ಪ್ರವೇಶ ಮಾಡುವಾಗ ಮೂವರು ಬ್ರಾಹ್ಮಣರ ವೇಷದಿಂದ ಪ್ರವೇಶ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಶತ್ರುಗಳ ಮನೆಗೆ ಹೋಗುವಾಗ ಯುದ್ಧ ಆಡುವಾಗ ಸರಿ, ಯುದ್ಧವಲ್ಲದೆ ಬೇರೆ ಪ್ರಸಂಗದಲ್ಲಿ ಶತ್ರುಗಳ ಮನೆಗೆ ಹೋಗುವಾಗ ವೇಷ ಬದಲಾಯಿಸಿ ಹೋಗುವುದು ವಾಡಿಕೆ. ಆ ವಾಡಿಕೆಯಂತೆ ಹೋದದ್ದು ಅಂತ ಶ್ರೀಮದ್ ಆಚಾರ್ಯರು ಒಪ್ಪುವುದಿಲ್ಲ. ಬರೀ ಇದರ ಹಿನ್ನೆಲೆ ಇದೆ ಅಂತಾರೆ ಶ್ರೀಮದ್ ಆಚಾರ್ಯರು. ಯಾಕೆ ಬ್ರಾಹ್ಮಣರ ವೇಷದಲ್ಲಿ ಹೋದರು ಅಂತ, ನಿರಾಯುಧ ಕ್ಷತ್ರವೇಷ ನೈವ ಯೋಗ್ಯ ಕಥಂಚನ. ಎಷ್ಟು ಸೂಕ್ಷ್ಮವಾಗಿದೆ ನೋಡಿ ಧರ್ಮ. ಇವನು ಬ್ರಾಹ್ಮಣನಾಗಿದ್ದಾನೆ ಅಂತ ಹೇಳಬೇಕಾಗಿದ್ರೆ ಮತ್ತೊಬ್ಬರು ಪರಿಚಯ ಮಾಡಿಸಿಕೊಡಬಾರದು. ಅವನ ಯಜ್ಞೋಪವೀತ, ಅವನ ಶಿಖ, ಅವನ ತಿಲಕ, ಅವನ ಮಾಲೆ, ಅವನ ಮುಖದ ಮೇಲಿರುವ ಬ್ರಹ್ಮ ವರ್ಚಸ್ಸು, ಇವನು ಬ್ರಾಹ್ಮಣ ಅಂತ ಹೇಳ್ತಾ ಇರಬೇಕು. ಇವನು ಕ್ಷತ್ರಿಯ ಅಂತ ಪರಿಚಯ ಮಾಡಿಸಿಕೊಡುವ ಕಾರಣ ಇಲ್ಲ. ಆಯುಧಗಳು ಯಾವಾಗಲೂ ಜೊತೆಗೆ ಇರಬೇಕು, ಅದು ಗದೆಯೋ ಬಾಣವೋ ಬಿಲ್ಲೋ ಯಾವುದನ್ನಾದರೂ ಧಾರಣ ಮಾಡಿರಬಹುದು ಅವನಿಗೆ ಇಷ್ಟವಾದದ್ದನ್ನ, ಆದರೆ ಆಯುಧಗಳು ಇರಬೇಕು. ನಿರಾಯುಧ ಕ್ಷತ್ರ ವೇಷ, ಆಯುಧವಿಲ್ಲದ ಕ್ಷತ್ರಿಯರ ವೇಷ. ಶಿಖಾಯಜ್ಞೋಪವೀತಗಳು, ತಿಲಕಗಳು, ಶ್ರೇಷ್ಠವಾದಂತಹ ವಿಷ್ಣು ಭಕ್ತಿಯ ಭಗವದ್ಭಕ್ತಿಯ ಚಿಹ್ನಗಳು ಇಲ್ಲದೇ ಇರುವಂತಹ ವೇಷ ಇದು ಅವರವರಿಗೆ ಸರಿಯಲ್ಲ. ಈಗ ನಾವು ಕ್ಷತ್ರಿಯ ವೇಷದಿಂದ ಹೋದರೆ ಆಯುಧಗಳನ್ನು ತೆಗೆದುಕೊಂಡೇ ಹೋಗಬೇಕು, ಇಲ್ಲದೇ ಇದ್ರೆ ಆ ವೇಷಕ್ಕೆ ಅದು ಭೂಷಣ ಅಲ್ಲ. ಸರಿ, ಆಯುಧ ಹಾಕಿಕೊಂಡು ಹೋಗಿದ್ರೆ ಏನಾಗ್ತಾ ಇತ್ತು? ಆಯುಧ ಇಲ್ಲದೆ ನಿನ್ನನ್ನು ಸಂಹಾರ ಮಾಡಬಹುದು. ಯಾವ ತರಹದ ಆಯುಧಗಳು ನನಗೆ ಬೇಕಾಗಿಲ್ಲ, ಸರ್ವಪ್ರಹರಣಾಯುಧ, ನನ್ನ ಮನಸ್ಸಿಗೆ ಬಂದದ್ದನ್ನೇ ತೆಗೆದುಕೊಂಡು ನಾನು ಎಸೆದರೂ ಜಗತ್ತನ್ನೇ ಸುಡಬಹುದು, ಜಗತ್ತನ್ನೇ ನಾಶ ಮಾಡಬಹುದು. ಈ ಸಾಮರ್ಥ್ಯ ಇರುವ ನನಗೆ ಒಬ್ಬ ಸಾಮಾನ್ಯ ಜರಾಸಂಧನಂತಹ ಕ್ಷುಲ್ಲಕ ವ್ಯಕ್ತಿಯನ್ನು ಸಂಹಾರ ಮಾಡುವುದಕ್ಕೆ ಬಹಳಷ್ಟು ನಾನು ಸಿದ್ಧನಾಗಿ ಹೋಗೋದು, ಇದು ಸರಿಯಾದದ್ದಲ್ಲ. ಪರಮಾತ್ಮನ ಆಲೋಚನೆ ಹೇಗಿದೆ ನೋಡಿ. ತ್ರಿಣೀಕರ್ತುಂ ಭೀಮಾಗಧಂ, ಇವನು ಹುಲ್ಲಿಗೆ ಸಮಾನ, ಸುಲಭವಾಗಿ ಇವನನ್ನು ಊದಿ ಹಾರಿಸಬಹುದು. ಇದನ್ನ ತೋರಿಸಬೇಕಾಗಿದೆ ಪರಮಾತ್ಮನಿಗೆ. ಆಯುಧವಿಲ್ಲದೆ ನಾವು ಹೋಗೋಣ ಅಂತ ಠರಾವು ಮಾಡಿದ. ಹಾಗಾದ್ರೆ ಆಯುಧವಿಲ್ಲದೆ ಹೋಗೋದಾದರೆ ಕ್ಷತ್ರಿಯ ವೇಷದಲ್ಲಿ ಹೋಗಬಾರದು, ಅದು ಕ್ಷತ್ರಿಯ ವೇಷಕ್ಕೆ ಹಾನಿ ತಂದುಕೊಡುವಂತಹ ಒಂದು ದೂಷಣ ಮಾಡುವಂತಹ ಕೆಲಸ. ಆ ಕ್ಷತ್ರ ವೇಷಕ್ಕೆ ದೂಷಣ ಮಾಡುವುದು ಬೇಡ, ಬ್ರಾಹ್ಮಣ ವೇಷದಲ್ಲಿ ಹೋದರೆ ಆಯುಧವಿಲ್ಲದೆ ಹೋಗಬಹುದು ಅಂತ ಜರಾಸಂಧನನ್ನು ಧಿಕ್ಕರಿಸುವುದಕ್ಕೆ ಆಯುಧ ಬಿಟ್ಟು ಹೋಗೋದು, ಆಯುಧ ಬಿಡುವುದಕ್ಕೆ
ಅನುಕೂಲ ಮಾಡಿಕೊಳ್ಳುವ ಕಾರಣಕ್ಕಾಗಿ ಬ್ರಾಹ್ಮಣ ವೇಷದಲ್ಲಿ ಹೋಗೋಣ ಅಂತ ಹೊರಟಿದ್ದಾರೆ. ಬಂದಿದ್ದಾರೆ, ಬಂದವರೇ ಬಂದು ಮಾಡಿದ ಮೊದಲನೆಯ ಕೆಲಸ ಅಂದ್ರೆ ದೊಡ್ಡದಾದ ಪರ್ವತದ ಒಂದು ಶಿಖರ, ಶಿಖರವನ್ನೇ ಅವನು ಪೂಜೆ ಮಾಡ್ತಾ ಇದ್ದ, ಲಿಂಗ ಎಂಬುದಾಗಿ ಅರ್ಚನೆ ಮಾಡ್ತಾ ಇದ್ದ, ಹೂವುಗಳನ್ನ ಏರಿಸ್ತಾ ಇದ್ದ, ಬಿಲ್ವ ಪತ್ರಗಳನ್ನ ಏರಿಸ್ತಾ ಇದ್ದ. ಕೃಷ್ಣ ಪರಮಾತ್ಮ, ಭೀಮಸೇನ ದೇವರು, ಅರ್ಜುನ ವಿಚಾರ ಮಾಡ್ತಾ ಇದ್ದಾರೆ. ರುದ್ರದೇವರ ಪೂಜೆಯನ್ನು ಮಾಡ್ತಾನೆ. ರುದ್ರದೇವರು ಮಹಾತ್ಮರು, ಮಹನೀಯರು. ಅರ್ಜುನನಿಗೆ ಪೂಜ್ಯರು, ಭೀಮಸೇನ ದೇವರಿಗೆ, ಕೃಷ್ಣನಿಗೆ ಅನುಗ್ರಾಹ್ಯರು. ಆದರೆ ಇವನು ಮಾಡುವ ಕೆಲಸ ರುದ್ರದೇವರಿಗೆ ಸಮ್ಮತವೋ? ರುದ್ರದೇವರ ಹೆಸರಿನಲ್ಲಿ 22,800 ಜನ ಅಮಾಯಿಕರಾದ ನಿರಪರಾಧಿಗಳಾದ ರಾಜನನ್ನು ಬಲಿಪಶು ಕೊಡ್ತಾ ಇದ್ದಾನೆ. ಯಾವ ಶಾಸ್ತ್ರವೂ ಹೇಳಿದ್ದಲ್ಲ, ಇದು ಅವೈದಿಕ, ಇದು ಶಾಸ್ತ್ರ ವಿರುದ್ಧ. ರುದ್ರದೇವರ ಮನಸ್ಸಿಗೆ ಬಂದದ್ದಲ್ಲ. ಅಷ್ಟು ಜನ ಸಜ್ಜನರನ್ನು ನಿರ್ಗತಿಕರನ್ನು ಮಾಡ್ತಾ ಇದ್ದಾನೆ. ಇಂತಹ ಕೆಲಸವನ್ನು ಎಂದಾದರೂ ರುದ್ರದೇವರು ಒಪ್ಪಿರಬಹುದೇ? ನಮ್ಮೆಲ್ಲರ ಮನಸ್ಸಿಗೆ ಸಮಾಧಾನವನ್ನು ಕೊಡುವ ಮನೋಭಿಮಾನಿ ದೇವತೆಗಳು, ದಾಂಪತ್ಯ ಜೀವನಕ್ಕೆ ನಿಯಾಮಕರಾದವರು ರುದ್ರದೇವರು. ಉಮಾವೈ ವಾತ್ಸಮುದ್ದಿಷ್ಟ ಮನೋರುದ್ರ ಉದಾಹರತಃ ತದೇತನ್ ಮಿಥುನಂ ಜ್ಞಾತ್ವ ನ ದಾಂಪತ್ಯಾದ್ವಿಹೀಯತೆ. ದುರ್ಜನರಾಗಿದ್ರೆ ಅವರ ದಾಂಪತ್ಯವನ್ನು ವಿಘಟನೆ ಮಾಡುವುದಕ್ಕೂ ಗಟ್ಟಿ ರುದ್ರದೇವರು, ಯಾಕಂದ್ರೆ ಜಗತ್ತಿನ ಸಂಹಾರ ಮಾಡೋದೇ ಅವರ ಕೆಲಸ. ಆದರೆ ಸಜ್ಜನರ ದಾಂಪತ್ಯವನ್ನು ಅಕಾಲದಲ್ಲಿ ನಾಶ ಮಾಡುವುದು ರುದ್ರದೇವರಿಗೆ ಇಷ್ಟ ಅಲ್ಲ ಅನ್ನೋದಕ್ಕಾಗಿ ಗೌರಿ ಪೂಜೆಯನ್ನು ಮಾಡಿ, ರುದ್ರದೇವರ ಪೂಜೆಯನ್ನು ಮಾಡಿ ದಾಂಪತ್ಯ ಜೀವನಕ್ಕೆ ಕಾಲಿಡುವುದು. ಹಾಗಾದರೆ ಈ 22,800 ಜನ ರಾಜರು, ರಾಜಕುಮಾರರ ಮಡದೆಯರು ಎಲ್ಲ ವೈಭವ್ಯ ತಂದು ದಾಂಪತ್ಯ ಜೀವನಕ್ಕೆ ಅಡ್ಡಿ ಮಾಡುವ ಕೆಲಸವನ್ನ, ಕತ್ತರಿ ಹಾಕುವ ಕೆಲಸವನ್ನ ರುದ್ರದೇವರು ಒಪ್ಪಬಹುದೇ? ಎಲ್ಲಕ್ಕೂ ಮೇಲಾಗಿ ರುದ್ರದೇವರ ಅವತಾರನೇ ಆದಂತಹ ದೂರ್ವಾಸರು ಶಾಪ ಕೊಟ್ಟಿದ್ದಾರೆ ಇದೇ ಜರಾಸಂಧನಿಗೆ. ರುದ್ರದೇವರಿಗೆ ಸಂತೋಷವೇ ಆಗಿದ್ರೆ ಶಾಪ ಯಾಕೆ ಕೊಡ್ತಾ ಇದ್ರು? ದೂರ್ವಾಸರು ಶಾಪ ಕೊಟ್ಟಿದ್ದಾರೆ. ಶಶಾಪ ಮಾಗಧಂ ರೋಷಾತ್ ತ್ಯಕ್ಷತಿ ಈಶಃ ಪುರಂತವ ತ್ವದರ್ಚಿತಂಚ ಲಿಂಗಂ ವೈ ಪರ್ವತಂ ವಿಫಲಂ ಭವೇ. ನೋಡಿ, ರುದ್ರದೇವರು ತಾವೇ ಶಾಪ ಕೊಡ್ತಾ ಇದ್ದಾರೆ. ನೀನು ಮಾಡುವ ಪೂಜೆ, ನೀನು ಮಾಡಿದ ಈ ಪರ್ವತ, ಅದಕ್ಕೆ ನೀನು ಮಾಡುವ ಬೇಕಾದಷ್ಟು ಅಲಂಕಾರಗಳು, ಪ್ರದಕ್ಷಿಣೆ, ನಮಸ್ಕಾರ, ಬೆಳ್ಳಿ ಕವಚ ಹಾಕಿರಬಹುದು, ಬಂಗಾರದ ಕವಚ ಹಾಕಿರಬಹುದು, ಎಲ್ಲ ವ್ಯರ್ಥ. ಸಜ್ಜನರ ದ್ರೋಹ ಮಾಡಿ, ಧರ್ಮದ ದ್ರೋಹ ಮಾಡಿ, ವೇದ ಧರ್ಮಗಳ ನಾಶವನ್ನು ಮಾಡಿ ನೀನು ಮಾಡುವಂತಹ ಈ ರೌದ್ರವಾದ, ಉಗ್ರವಾದ, ಕ್ರೂರವಾದ ಕೃತ್ಯ, ಇದು ನನಗೆ ಸಮ್ಮತ ಅಲ್ಲ, ಎಲ್ಲವೂ ಹಾಳಾಗಿ ಹೋಗಲಿ ಅಂತ ರುದ್ರದೇವರೇ ಶಾಪ ಕೊಟ್ಟಿದ್ದಾರೆ. ಇದೆಲ್ಲ ತಿಳಿದ ಸರ್ವಜ್ಞರಾದಂತಹ ಭೀಮಸೇನ ದೇವರು, ಶ್ರೀಕೃಷ್ಣ ಪರಮಾತ್ಮ ಹಾಗೂ ಅರ್ಜುನ ಮೊದಲನೆಯದಾಗಿ, ಹಾಗಾದರೆ ರುದ್ರದೇವರ ಹೆಸರಿನಲ್ಲಿ ಇವನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ. ಮಾಡೋದಾದ್ರೆ ಮಾಡಲಿ, ಕೆಟ್ಟ ಕೆಲಸ ದೊಡ್ಡವರ ಹೆಸರು ತಗೊಂಡು ಮಾಡೋದು ಬೇಡ. ಎಂತಹ ದೊಡ್ಡ ಮಾತಿದೆ ನೋಡಿ, ಕೆಲವರು ಕೆಟ್ಟ ಕೆಲಸ ಮಾಡ್ತಾರೆ, ಮಾಡೋದ ಮಾಡಿ ತಾವು ಮಾಡುವ ಕೆಟ್ಟ ಕೆಲಸಕ್ಕೆ ದೊಡ್ಡವರ ಹೆಸರನ್ನು ಮುಂದಿಡ್ತಾರೆ. ಅವರು ಹೇಳಿದರು ಅಂತ ಮಾಡಿದ್ದೇವೆ ಅಂತಾರೆ, ಅವರ ಸಂತೋಷಕ್ಕೆ ಮಾಡಿದ್ದೇವೆ ಅಂತಾರೆ. ಅವರಿಗೆ ಅದು ಸಮ್ಮತ ಇರುವುದಿಲ್ಲ, ಅವರಿಗೆ ಅದು ಬೇಡ ಅಂತ ಇರ್ತದೆ. ರುದ್ರದೇವರು ವೈಷ್ಣವಾನಂ ಯಥಾ ಶಂಭು, ಅಂತಹ ಪರಮ ಭಗವದ್ ಭಕ್ತರಾದ ಸಜ್ಜನ ಪ್ರೇಮಿಗಳಾದ ರುದ್ರದೇವರ ಹೆಸರಿನಲ್ಲಿ ಸಜ್ಜನರ ಮಾರಣ ಹೋಮ ಮಾಡ್ತಾ ಇದ್ದಿ, ಅವರ ಹೆಸರನ್ನು ಮೊದಲಿಗೆ ಕತ್ತರಿಸ್ತೇವೆ ಎಂದರು. ಬಂದದ್ದೇ ಒಂದು ಗುದ್ದಿ, ಬುಲ್ಡೋಜರ್ ಹಚ್ಚಿ ಅಲ್ಲ, ಗುದ್ದಿ. ಕೇವಲ ತಮ್ಮ ಮುಷ್ಟಿ ಪ್ರಹಾರದಿಂದ ಆ ರುದ್ರನ ಲಿಂಗ ಎಂಬ ಹೆಸರಿನಿಂದ ಮೋಸ ಮಾಡಿ ಇವನು ಪೂಜೆ ಮಾಡುವ ಪರ್ವತದ ಶಿಖರವನ್ನು ಕೆಳಗೆ ಉರುಳಿಸಿದ್ದಾರೆ ಮೊದಲು. ಆಗಲೇ ಇವನ ಹೃದಯದಲ್ಲಿ ಕಂಪ ಉಂಟಾಯಿತು. ಇದೇನಿದು, ಮಾಡುವ ಉಂಡಿ, ಹೆಸರಿಟ್ಟಿನ ಉಂಡಿ ತಂಬಿಟ್ಟು ಸ್ವಲ್ಪ ಗಟ್ಟಿ ಆದರೆ ನೀವೇ ಒಡೆದಾಕ್ರಿ ಎನ್ನುವ ಬ್ರಾಹ್ಮಣರು ಪರ್ವತದ ಶಿಖರವನ್ನು ಒಡೆಯೋದು ಅಂದ್ರೆ ಏನಿದು? ತಂಬಿಟ್ಟು ಹೊಡಿಲಿಕ್ಕೆ ಬರೋದಿಲ್ಲ ಕೆಲವರಿಗೆ, ಒಡದೆ ಹಾಕ್ಬಿಡ್ರಿ ಚಲೋ ಆಗ್ತದೆ ಅಂತಂತಾರೆ. ಪರ್ವತದ ಲಿಂಗವನ್ನ, ಪರ್ವತದ ಶಿಖರವನ್ನು ಬೀಳಿಸುವುದು ಅಂದ್ರೆ ಏನು? ನಡಿಗೆ ಹೋದ ಜರಾಸಂತ, ಹಾಗಾದ್ರೆ ಇವರು ಸಾಮಾನ್ಯ ಬ್ರಾಹ್ಮಣರಲ್ಲ ಅಂದ.
ಏನೋ ಇದೆ, ಖತರ್ನಾಕ್ ಇದೆ ಅಂತ. ಆದರೆ ಮಾತಾಡೋ ಹಾಗಿರಲಿಲ್ಲ, ವೇಷ ಬ್ರಾಹ್ಮಣರದಿತ್ತು, ಸುಮ್ಮನಿದ್ದ. ಮುಂದೆ ಬಂದಿದ್ದಾರೆ, ಮೂರು ನಗಾರಿಗಳನ್ನು ಮಾಡಿದ್ದಾರೆ. ಭೇರಿ ಮಾಷಸ್ಯ ನಾಶ ನಾಳೇನ ಕೃತಾಸ್ತ್ರಿಭೇರಿ, ಮೂರು ನಗಾರಿಗಳನ್ನು ಗುದ್ದಿ ಹೊಡೆದ್ರು, ಮುರುಗ ಹಾಕಿದ್ರು ಅದನ್ನು. ಕೀರ್ತಿ ಶಾಸ್ತ್ರೋಪಮಾಹ, ಅವುಗಳನ್ನು ಯಾಕೆ ಇಟ್ಟಿದ್ದ ಅಂದರೆ ಅದು ಅವನ ಕೀರ್ತಿಯನ್ನು, ಅವನ ವೈಶಿಷ್ಟ್ಯವನ್ನು ಹೊಗಳುವುದಕ್ಕೆ. ಆಗಾಗ ಆಗಾಗ ಆ ಜರಾಸಂಧನಿಗೆ ಜಯಕಾರಗಳನ್ನು ಹೇಳುತ್ತಾ, ಅವನೇನೋ ಅಲ್ಲಿ ಇಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಿದ ಅಂದರೆ ಅವನಿಂದ ದುಡ್ಡು ತೆಗೆದುಕೊಂಡಂತಹ ಹೊಟ್ಟೆಗೆ ಗತಿ ಇಲ್ಲದೆ ಇರುವಂತಹ ಬಂದಿಮಾಗದರು ನಗಾರಿಯನ್ನು ಬಾರಿಸಿ ಅವನನ್ನು ಹೊಗಳೋದು, ಹಾಡೋದು. ಮೂರು ನಗಾರಿ ಮಾಡಿಟ್ಕೊಂಡಿದ್ದ, ಕೀರ್ತಿಯನ್ನು ಸೂಚಿಸುವ ಮೂರು ನಗಾರಿಗಳು, ಮೂರೂ ನಗಾರಿಗಳನ್ನು ಒಡೆದಿದ್ದ. ನಿನಗೆಲ್ಲಿ ಕೀರ್ತಿ? ಜಗತ್ತಿನೊಳಗೇನೆ ಭಗವಂತನ ಮುಂದೆ, ವಾಯುದೇವರ ಮುಂದೆ, ಶ್ರೀಕೃಷ್ಣ ಭೀಮರ ಮುಂದೆ, ನಂತರ ಅರ್ಜುನನ ಮುಂದೆ ಇನ್ಯಾರ ಕೀರ್ತಿ ಇದೆ? ಯಾರೇ ಯಾವುದೇ ಕಾರ್ಯಗಳನ್ನು ಮಾಡಿದರೂ ಭಗವಂತನ ಕೀರ್ತಿಯನ್ನು ಮೀರುವ ಕೀರ್ತಿ ಇನ್ನೊಬ್ಬರದಿಲ್ಲ. ಅತ್ಯಯೋಯಸ್ಯ ಕೇನಾಪಿ ನ ಕ್ವಾಪಿ. ಹೀಗಾಗಿ ಅವನೆದುರಿಗೆ ನಗಾರಿಯನ್ನು ಬಾರಿಸಿ ಕೀರ್ತಿಯನ್ನು ತೋರಿಸಿಕೊಳ್ಳುವುದು ಅಂದ್ರೆ ಏನರ್ಥ? ದೇವರ ಪೂಜೆ ನಡೆದಾಗ ಘಂಟೆ ಬಾರಿಸುವುದಲ್ಲ, ದೇವರಿಗಾಗಿ ಘಂಟೆ ಬಾರಿಸುವುದು. ದೇವರಿಗಿಂತಲೂ ಚಿಕ್ಕವರ ಇನ್ಯಾರದಾದರೂ ಪೂಜೆಯನ್ನು ಮಾಡುವುದಕ್ಕೆ ಘಂಟೆಯನ್ನು ಬಾರಿಸುವುದಿಲ್ಲ. ಯಾಕೆ ಅಂದರೆ ನಗಾರಿ ಇದ್ದಂತೆ ಘಂಟೆಯೂ ಕೂಡ ಕೀರ್ತಿಯನ್ನು ಹೇಳುವ ಒಂದು ನಾದ ಅದು. ತದಪೇಕ್ಷೆಯ ಅನ್ಯ ನೀಚತ್ವಂ ಘಂಟಾದ್ಯಾಹ ಸ್ವರಿತಾತ್ಮಕಾಹ. ಯಾವನ ಎದುರಿನಲ್ಲಿ ಘಂಟೆ ಬಾರಿಸ್ತಾ ಇದ್ದೇವೆ, ಸುತ್ತಮುತ್ತ ಇದ್ದವರೆಲ್ಲರೂ ಕೂಡ ಇವನಿಗಿಂತಲೂ ಚಿಕ್ಕವರು ಅಂತ ತೋರಿಸುವುದಕ್ಕೆ ಘಂಟೆ ಬಾರಿಸುವುದು. ದೇವರಿಗೆ ಬಾರಿಸಬಹುದು, ಯಾಕಂದ್ರೆ ದೇವರಿಗಿಂತಲೂ ಎಲ್ಲರೂ ಚಿಕ್ಕವರು ಅಂತ. ಮೊನ್ನೆ ಕೇಳಿದ್ರಿ, ದೇವರ ಎದುರಿನಲ್ಲಿ ವಾಯುದೇವರಿಗೆ ಪೂಜೆ ಮಾಡಬಹುದು, ಅದು ಭಗವಂತ ವರ ಕೊಟ್ಟದ್ದಕ್ಕೆ. ಆದರೆ ಆ ಭಗವಂತನ ಎದುರಿನಲ್ಲಿ ನಾವು ಸಿಕ್ಕವರಿಗೆ ಘಂಟೆಯನ್ನು ಬಾರಿಸುವಂತೆ ಇಲ್ಲ, ನಗಾರಿಯನ್ನು ಬಾರಿಸುವಂತೆ ಇಲ್ಲ. ಏನು ಮಾಡಿದರೂ ಅದು ಭಗವಂತನಿಗೆ ಸಲ್ಲುವುದು ಅನ್ನುವ ಉದ್ದೇಶದಿಂದ ಮಾಡಬಹುದು. ಆದರೆ ಭಗವಂತನನ್ನು ಮರೆತು, ಭಗವಂತನನ್ನು ಹೊರತುಪಡಿಸಿ ಬೇರೆಯವರದೇ ಕೀರ್ತಿಯನ್ನು ಹೇಳುವುದಕ್ಕೆ ಗಂಟಿ ಬಾರಿಸುವುದಲ್ಲ, ನಗಾರಿ ಬಾರಿಸುವುದಲ್ಲ, ಕೀರ್ತಿಯ ಪತಾಕೆಯನ್ನು ದೇವರ ಮುಂದೆ ಹಾರಿಸಿಕೊಳ್ಳುವುದಲ್ಲ ಯಾರೂ ಕೂಡ. ದೇವರ ಮುಂದೆ ದೇವರಿಗೇನೆ, ಎಲ್ಲ ಕಡೆಗೂ ದೇವರಿದ್ದಾನೆ ಎನ್ನುವ ಮಾತಂತೂ ಸರಿಯೇ. ವಿಶೇಷವಾಗಿ ದೇವರ ಸನ್ನಿಧಾನದ ಎದುರಿನಲ್ಲಿ ಬೇರೆಯವರಿಗೆ ಮಾಡುವುದಲ್ಲ. ನಾವು ಸಣ್ಣವರು ಅಂತ ತೋರಿಸಿಕೊಳ್ಳೋದಕ್ಕೆ ಗಂಟಿ ಬಾರಿಸೋದು. ಹೇಗೆ ಗಂಟಿ ಬಾರಿಸ್ತೀರಿ? ದಿವಸ ಪೂಜೆ ಮಾಡ್ತೀರಲ್ಲ, ಗಂಟೆ ಹೇಗೆ ಬಾರಿಸ್ತೀರಿ? ನಿನ್ನ ಮುಂದೆ ನನ್ನದೇನು ಅಲ್ಲ 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 ಅಂತ ಹೇಳೋದಷ್ಟೇ. ನಿನ್ನ ಜ್ಞಾನದ ಮುಂದೆ ನನ್ನ ಜ್ಞಾನ ಅಲ್ಲ, ಬಲ ಇಲ್ಲ, ಶಕ್ತಿ ಇಲ್ಲ, ಬುದ್ಧಿ ಇಲ್ಲ, ವಿವೇಕ ಇಲ್ಲ, ತಿಳುವಳಿಕೆ ಇಲ್ಲ, ಐಶ್ವರ್ಯ ಇಲ್ಲ, ವೀರ್ಯ ಇಲ್ಲ, ಯಶಸ್ಸಿಲ್ಲ, ಓಜಸ್ಸಿಲ್ಲ, ಔದಾರ್ಯ ಇಲ್ಲ, ಕೀರ್ತಿ ಇಲ್ಲ. ಬಾರಿಸ್ತಾ ಇರೋದು ಎಷ್ಟೊತ್ತು ಬಾರಿಸ್ತೀರಿ ಅಷ್ಟೊತ್ತು. ನಿನಗೆ ಎಲ್ಲ ಇದೆ, ಅದನ್ನ ನಾದದಿಂದ ಸೂಚನೆ ಮಾಡೋದು. ನಿನಗೆ ಉಂಟು, ನನಗೆ ಇಲ್ಲ, ಇದೇ ಘಂಟೆ. ಇದರಂತೆ ನಗಾರಿ, ನಗಾರಿ ಇದು ಭಗವಂತನ ಔದಾರ್ಯವನ್ನು ಹೇಳುತ್ತದೆ ಅಂತ ಆಚಾರ್ಯರು ಐದರೆಯ ಭಾಷ್ಯದಲ್ಲಿ ಹೇಳುತ್ತಾರೆ. ಅತ್ಯದ್ಭುತವಾದ ಭಗವಂತನ ಔದಾರ್ಯವನ್ನು ಹೇಳುವುದು ನಗಾರಿ. ಆ ನಗಾರಿ ಇದು ನನ್ನದು, ನೀನ್ಯಾಕಿಟ್ಟುಕೊಂಡಿದ್ದಿ ಅಂತ ದೇವರು ಮುರಿದು ಹೋಗಲಿದ್ದ. ರಿಕಾರ್ಡ್ಗಳು ಅಂತಾರೆ, ಕೀರ್ತಿಯ ಪತಾಕೆಗಳು ಅಂದರೆ ರಿಕಾರ್ಡ್ಗಳಿದ್ದ ಹಾಗೆ, ಅವುಗಳನ್ನು ಮುರಿಯೋದು. ಇದರರ್ಥ ರಿಕಾರ್ಡ್ ಬ್ರೇಕ್ ಮಾಡಿದ ಅಂತ ಅರ್ಥ. ದೇವರು ಎಲ್ಲ ಜಗತ್ತಿನೊಳಗಿನ ರಿಕಾರ್ಡ್ಗಳನ್ನು ದೇವರು ಬ್ರೇಕ್ ಮಾಡ್ತಾನೆ, ಮಾಡಿ ಮೊದಲೇ ಇಟ್ಟಿದ್ದಾನೆ, ನಮಗೆ ಗೊತ್ತಾಗೋದು ಆಮೇಲೆ ಆಗ್ತದೆ ಅಷ್ಟೆ. ದೇವರ ರಿಕಾರ್ಡ್ ಬ್ರೇಕ್ ಮಾಡಿದವರು ಯಾರು ಇಲ್ಲವೇ ಇಲ್ಲ. ಮುಂದೆ ಯಾರೇ ರಿಕಾರ್ಡ್ಗಳನ್ನು ಮಾಡಿದ್ದೇವೆ ಅಂದರೆ ಇದು ಬಹಳ ವಿಚಿತ್ರ. ಸಾಮಾನ್ಯ ರಿಕಾರ್ಡ್ ಮಾಡಿದ ಮೇಲೆ ತಾನೇ ಬ್ರೇಕ್ ಮಾಡೋದು, ಆದರೆ ಮುಂದೆ ಮಾಡೋ ರಿಕಾರ್ಡ್ಗಳ ಬ್ರೇಕ್ ಮೊದಲೇ ಆಗಿದೆ, ಇದು ಬಹಳ ವಿಚಿತ್ರ. ಭಗವಂತನ ಅತ್ಯದ್ಭುತ. ಮೊನ್ನೆ KPC ಅಲ್ಲಿರುವಂತಹ ವಿದ್ಯುತ್ತಿನ ಘಟಕವನ್ನು ನೋಡುವುದಕ್ಕೆ ಹೋಗುವ ಸಂದರ್ಭ ಇತ್ತು. ಬಹಳ ಸಂತೋಷದ ಸಂಗತಿ, ಕರ್ನಾಟಕದವರಿಗೆ ಹೆಮ್ಮೆಯ ವಿಷಯ. 308 ದಿವಸ ಅವತ್ತಾಗಿತ್ತು, ಈಗಿನ್ನೂ ಹೆಚ್ಚಾಗಿದೆ. 308 ದಿವಸ ಒಂದು ದಿವಸವೂ ಬಿಡದೆ ಓಡಿದೆ ಈ ಒಂದು ಯೂನಿಟ್ಟು ಅಂತ ಹೇಳಿ ತೋರಿಸಿ ಅಲ್ಲಿ ಒಂದು ದೊಡ್ಡ ಪುಷ್ಪಗುಚ್ಛ ಇಟ್ಟು ಎಲ್ಲ ಅಲಂಕಾರ ಮಾಡಿ ಇದು ಭಾರತದೊಳಗೇನೆ ಎರಡನೇದು ಅಂತ ಏನೋ ಹೇಳಿದರು. ಇಷ್ಟು ದಿವಸ ಕಂಟಿನ್ಯೂಸ್ ಆಗಿ ಒಂದು ಯೂನಿಟ್ಟು ಒಂದು ದಿವಸವೂ ಫೇಲ್ಯೂರ್ ಇಲ್ಲದೆ ಓಡಿದ್ದು ಅಂದರೆ ಇದು ಬಹಳ ದೊಡ್ಡ ಅದ್ಭುತವಾದದ್ದು ಅಂತ ಹೇಳಿದರು.
ಅಂದ್ರೆ ಅದೊಂದು ನಗಾಡಿ ಬಾರಿಸಿಕೊಂಡಂಗೆ ಅವರು ಬಹಳ ಸಂತೋಷ. ಆದರೆ ದೇವರ ವಿಚಾರವನ್ನು ಮಾಡಿದಾಗ ಏನಿದು, ಇಂತಹ ಬೇಕಾದಷ್ಟು ವಿಕಾರಗಳನ್ನು ನೀವು ಮಾಡಿ ಅದೆಲ್ಲ ನಗಾರಿಗಳನ್ನು ಮುರಿದಿಡುವವನು ಭಗವಂತ. ನಮ್ಮ ಹಾರ್ಟ್ ಇದೆ, ನಮ್ಮ ಹಾರ್ಟ್ ಬೀಟಿಂಗ್ ಆಗುವುದು ನಮ್ಮ ದೇಹದೊಳಗಿನ ಎಲೆಕ್ಟ್ರಿಸಿಟಿಯಿಂದಲೇನೆ. ಈ ಹೊರಗಿನ ಎಲೆಕ್ಟ್ರಿಸಿಟಿಗಿಂತಲೂ ಬಹಳ ಸೂಕ್ಷ್ಮವಾದಂತಹ ಅತಿ ಅಲ್ಪ ಮಟ್ಟದ ಎಲೆಕ್ಟ್ರಿಸಿಟಿ ಇರ್ಬೋದು, ಎಷ್ಟೋ ಲಕ್ಷ ಪಟ್ಟು ಕಡಿಮೆ, 100 ಪಟ್ಟು ಅಲ್ಲ. ಆದರೆ ಆ ಎಲೆಕ್ಟ್ರಿಸಿಟಿ ಹುಟ್ಟಿದ ದಿನದಿಂದ ಪ್ರಾರಂಭವಾಗ್ತದೆ, ಇವನು ಸಾಯೋವರೆಗೆ SI nodes ಅಂತ ಇರತ್ತಂತೆ. ವೈದ್ಯರಿಗೆ ಗೊತ್ತಾಗಬಹುದು. ಆ SI nodes ಅನ್ನುವುದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆದದ್ದರಿಂದ ಹಾರ್ಟ್ ಬೀಟ್ ಮಾಡ್ತಾ ಇರ್ತದೆ. ಅದು ಯಾವಾಗ ಪ್ರೊಡ್ಯೂಸ್ ಆಗ್ತದೆ, ಎಂದಿನಿಂದ ಪ್ರೊಡ್ಯೂಸ್ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ, ಎಂದಿನವರೆಗೆ ಆಗ್ತದೆ. ಇವನು 100 ವರ್ಷ ಬದುಕಿದ ಅಂದ್ರೆ 308 ದಿವಸ ಓಡಿದೆ ಅದು, 36,000 ದಿವಸ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗಲೇಬೇಕು. ಒಂದು ದಿನ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗಲಿಲ್ಲ, ಹಾರ್ಟ್ ಬೀಟಿಂಗ್ ನಿಂತು ಸತ್ತೋದ ಅಂತ ಅರ್ಥ. ಅಂದ್ರೆ KPC ಅವರ ನಗಾರಿ ಮುರಿದಂಗಾಯ್ತು ಅಲ್ಲ, ದೇವರು ಎಂದು ಮುರಿದಿದ್ದಾನೆ, ಅನಾದಿ ಕಾಲದಿಂದ ಮುರಿದಿಟ್ಟಿದ್ದಾನೆ. ಯಾರು ಭಗವ ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ ಪ್ರತ್ಯಯೋ ಯದ್ಗುಣೇಶು ಉತ್ತಮಾನಂ ಪುರಃ. ಅತ್ಯದ್ಭುತವಾದ ಕಂಪ್ಯೂಟರ್ ಎಂಬ ವಿಜ್ಞಾನ ಇವತ್ತು ಮಾಡಿದೆ. ಆದರೆ ಅದೇ ವಿಜ್ಞಾನ ಹೇಳುತ್ತದೆ, ಒಬ್ಬ ವ್ಯಕ್ತಿಯ ಬ್ರೇನಿನಲ್ಲಿ ನಡೆಯುವ ಕೆಲಸಗಳನ್ನು ಇಂತಹ 100 ಅಲ್ಲ 1,000 ಅಲ್ಲ 1,000 ಕಂಪ್ಯೂಟರ್ಗಳನ್ನ, ವರ್ಲ್ಡ್ ಟ್ರೇಡ್ ಸೆಂಟರ್ ಇತ್ತಲ್ಲ ಅಂತಹ ದೊಡ್ಡ ಬಿಲ್ಡಿಂಗಿನಲ್ಲಿ 1,000 ಕಂಪ್ಯೂಟರ್ಗಳನ್ನು ನಾವು ಅಳವಡಿಸಿ ಅಖಂಡವಾಗಿ ರೌಂಡ್ ದ ಕ್ಲಾಕ್ ಕೆಲಸ ಮಾಡಿದರೂ ಕೂಡ ಒಬ್ಬ ಮನುಷ್ಯನ ಬ್ರೇನು ಮಾಡುವಷ್ಟು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ. ಇದು ಭಗವಂತನ ಅತ್ಯದ್ಭುತವಾದಂತಹ ಲೀಲೆ. ನೀವು ಸಣ್ಣ ದೃಷ್ಟಾಂತವೇ ತೆಗೆದುಕೊಳ್ಳ್ರಿ, ದೊಡ್ಡ ದೃಷ್ಟಾಂತವೇ ತಗೊಳ್ರಿ, ಕಂಪೇರ್ ಮಾಡ್ತಾ ಹೋಗ್ರಿ, ಬೇರೆ ಏನೂ ಮಾಡಬೇಡಿ. ಜಗತ್ತನ್ನು ನೋಡಿ ಕಂಪೇರ್ ಮಾಡ್ತಾ ಹೋಗ್ರಿ. ಜರಾಸಂಧ 3 ನಗಾರಿ ಇಟ್ಟಿದ್ದ, ಒಡದ, ಒಳಗೆ ಹೋದ. ನಮ್ಮನೆಯೊಳಗೂ ರಗಡ ನಗಾರಿ ಇರ್ತದೆ, ಒಡೆಯೋದೇನು ದೊಡ್ಡ ಕೆಲಸ. ಇಂತಹ ಮಹಾಭಾರತದೊಳಗೆ ತಾತ್ಪರ್ಯ ನಿರ್ಣಯದೊಳಗೆ ಈ ಕೆಲಸ, ಈ ಕಥೆಯನ್ನು ಹೇಳುವುದರ ಉದ್ದೇಶ ಏನು ಅಂತ ತಿಳಿಯಬೇಡಿ. ಇದು ಬಹಳ ದೊಡ್ಡ ಕಥೆ. ಇದು ವಿಶ್ವ ವಿಜಯವನ್ನು ಭಗವಂತನ ಮೇಲೆ ಯಾರೂ ವಿಜಯವನ್ನ ಸಾಧಿಸಿಲ್ಲ, ವಿಶ್ವ ವಿಜಯವನ್ನು ಭಗವಂತ ಸಾಧಿಸಿದ್ದಾನೆ ಅನ್ನುವುದನ್ನು ತೋರಿಸುವುದು ಈ ನಗಾರಿಗಳನ್ನು ಒಡೆದ ಕಥೆ. ನಗಾರಿ ಒಡೆಯೋ ಕಥೆ ಮನೆಯೊಳಗೆ ಯಾರಾದರೂ ಒಂದು ಸ್ವಲ್ಪ ಜೋರಾಗಿ ಗುದ್ದಿದ್ರೆ ಒಡೆದು ಹೋಗ್ತದೆ, ಅದನ್ನು ದೇವರ ಕಥೆ ಅಂತ ಯಾಕೆ ಹೇಳಬೇಕು? ನಿಮ್ಮ ಮಕ್ಕಳ ಕಥೆನೂ ಮಾಡಬಹುದು ಅದನ್ನು. ಆದರೆ ಅದರ ಹಿನ್ನೆಲೆಯೊಳಗಿದ್ದದ್ದು ಇದು. ಇದೇ ಊರವರು ಒಬ್ಬರು ಒಂದು ಗಿನ್ನಿಸ್ ರೆಕಾರ್ಡ್ ಮಾಡುವುದಕ್ಕೆ ಹೊಂಟಿದ್ದಾರೆ ಅಂತ 2 ದಿವಸಗಳ ಹಿಂದೆ ಪೇಪರ್ ಒಳಗೆ ಬಂತು. ಒಬ್ಬನೇ ವ್ಯಕ್ತಿಯ ಮೇಲೆ 160 160 ಕೇಸುಗಳನ್ನ ಒಂದೇ ವಿಷಯದ ಬಗ್ಗೆ ಒಬ್ಬನೇ ವ್ಯಕ್ತಿಯ ಮೇಲೆ ಒಬ್ಬರೇ ವಕೀಲರು ಹಾಕಿದ್ದಾರಂತೆ. ಇದೊಂದು ಬಹಳ ದೊಡ್ಡ ರೆಕಾರ್ಡ್, ಬಹಳ ಸಂತೋಷ. ದೇವರ ಅವರಿಗೆ ಅನುಗ್ರಹ ಮಾಡಲಿ, ಒಳ್ಳೆಯದು. ಆದರೆ ದೇವರ ದೃಷ್ಟಿಯಲ್ಲಿ ನಾವು ನೋಡಿದರೆ ಯಾರೋ ಒಬ್ಬರ ಮೇಲಲ್ಲ, ಎಲ್ಲರ ಮೇಲೂ ಕೂಡ ಇನ್ಫಿನಿಟ್ ಕೇಸಸ್ ಫೈಲ್ ಮಾಡಿದ್ದಾನೆ ಭಗವಂತ. ಅಷ್ಟು ಪಾಪಗಳನ್ನು ನಾವು ಮಾಡಿದ್ದೇವೆ, ನಮ್ಮ ಮೇಲೆ 8 ಕೇಸುಗಳು ಫೈಲ್ ಆಗಿವೆ, ಭಗವಂತನೇ ಮಾಡಿದ್ದೆಲ್ಲ. ಅನಾದಿ ಕಾಲದಿಂದ ಒಬ್ಬೊಬ್ಬ ವ್ಯಕ್ತಿ ಎಷ್ಟೆಷ್ಟು ಪಾಪಗಳನ್ನು ಮಾಡಿದ್ದಾನೆ, ಏನೇನು ತಪ್ಪು ಮಾಡಿದ್ದಾನೆ, ಅದಕ್ಕಾಗಿ ಅವನಿಗೆ ಏನೇನು ಶಿಕ್ಷೆ ಆಗಬೇಕು, ಎಲ್ಲ ಕೇಸುಗಳು ಫೈಲ್ ಆಗಿದೆ. ಒಬ್ಬೊಬ್ಬರ ಮೇಲೆ ಇನ್ಫಿನಿಟ್ ಕೇಸಸ್ ಫೈಲ್ ಆಗಿದೆ. ಇದನ್ನು ಯಾರಾದರೂ ರೆಕಾರ್ಡ್ ಬ್ರೇಕ್ ಮಾಡಿ ಗಿನ್ನಿಸ್ ಒಳಗೆ ಹೋಗ್ತೀರಾ ಹೇಳಿ? ದೇವರ ರೆಕಾರ್ಡ್ ಬ್ರೇಕ್ ಮಾಡಿ, ಆ ಗಿನ್ನಿಸ್ ರೆಕಾರ್ಡಿನ ಸಿಸ್ಟಮ್ಮೇ ನಿಂದಿರಿಸಿ ಬಿಡಬೇಕಾಗ್ತದೆ. ದೇವರ ಜೊತೆಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ದೇವರನ್ನು ಮರೆತು ಹೊರಟದ್ದಕ್ಕೆ ಚೆನ್ನಾಗಿ ನಡೆದಿದೆ ಅದು. ಇದು ಭಗವಂತನು ನಗಾರಿ ಒಡೆದದ್ದರ ಹಿನ್ನೆಲೆ. ಎಂದರೆ ಜಗತ್ತಿನಲ್ಲಿ ಯಾವುದೇ ಒಂದು ಕಾರ್ಯವನ್ನು ನಾವು ನೋಡಿದಾಗಲೂ ಕೂಡ ಭಗವಂತನು ಮಾಡಿದ ಕಾರ್ಯವನ್ನು ಮೀರಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅವನ ಎದುರಿಗೆ ನಗಾರಿ ಬಾರಿಸುವುದು ಅಂದ್ರೇನು, ಅವನ ಎದುರಿನಲ್ಲಿ ನನ್ನ ಕೀರ್ತಿಯ ಪತಾಕೆಯನ್ನು ಹಾರಿಸಿಕೊಳ್ಳುವುದು ಅಂದ್ರೇನು, ಅದರೊಳಗೂ ತನ್ನ ಕೂಸು, ತನ್ನ ಮಕ್ಕಳು, ತನಗೆ ಬೇಕಾದವರು, ಭಕ್ತರು, ದಾಸರು ಬೇಕಾದಷ್ಟು ಮಾಡಿಕೊಳ್ಳಲಿ, ಬೆನ್ನು ಚಪ್ಪರಿಸ್ತಾನೆ ದೇವರು. ಆದರೆ ಇವನು ದುರ್ಜನ, ಇವನು ಅಸುರ, ಸಮಾಜ ಕಂಟಕ, ಇಂಥವನಿಗೆ ಕೀರ್ತಿಯ ಪತಾಕೆ ಹಾರಬಾರದು ಅಂತ ಭಗವಂತ ನಗಾರಿಗಳನ್ನು ಒಡೆದು ಪ್ರವೇಶ ಮಾಡ್ತಾ ಇದ್ದಾನೆ ಒಳಗೆ.
ಮತ್ತಷ್ಟು ಅವನಿಗೆ ಪರ್ವತ ಒಡೆದಾಗಲೇ ಅರ್ಧಕ್ಕೆ ಶಕ್ತಿ ಹೋಗಿದೆ, ನಗಾರಿಗಳನ್ನು ಒಡೆದಾಗ ಇನ್ನೂ ಹೆದರಿದ್ದಾನೆ. ಅಲ್ಲಲ್ಲಿರುವಂತಹ ಅಂಗಡಿಗಳಲ್ಲಿ ಹೋಗಿ ತಮಗೆ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಹಿಂದೆ ಮಥುರಾಪಟ್ಟಣದಲ್ಲಿ ಮಾಡಿದ ಅದೇ ರೀತಿಯಾಗಿ ಇಲ್ಲಿ ಮೂವರು ಸೇರಿ ತಮಗೆ ಬೇಕಾದ ಗಂಧ ಮಾಲ್ಯ ವಸ್ತ್ರಗಳನ್ನು ಅಂಗಡಿಗಳಲ್ಲಿ ಹೋಗಿ ಯಥೇಚ್ಛವಾಗಿ ಸ್ವೀಕಾರ ಮಾಡಿ ಅಲಂಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ತಾವು ಸ್ವತಂತ್ರರು, ಸರ್ವಭೂ ತಮ್ಮ ಅಧೀನ ಅನ್ನುವುದನ್ನು ತೋರಿಸ್ತಾ ನೋಡಿದ ಜರಾಸಂಧ ಒಳಗೆ ಹೆದರಿಕೆಯಾಗಿದೆ, ಮೇಲೆ ತೋರಿಸ್ತಾ ಇಲ್ಲ, ಮೈ ನಡುಕ ಹುಟ್ಟಿದೆ, ಆದರೂ ಕೂಡ ಅದನ್ನು ಮುಚ್ಚಿ ಯಾರು ನೀವು, ಯಾಕೆ ಬಂದಿದ್ದೀರಿ, ಬ್ರಾಹ್ಮಣರ ವೇಷ ಇದೆ, ನನಗೆ ಬ್ರಾಹ್ಮಣ ಬಗ್ಗೆ ಬಹಳ ಗೌರವ ಇದೆ, ನಾಟಕ ಎಲ್ಲ ಬಹಳ ಗೌರವ ಇದೆ, ಆದರೆ ನಿಮ್ಮನ್ನು ನೋಡಿದರೆ ಬ್ರಾಹ್ಮಣರು ಅಂತ ನನಗೇನು ಅನಿಸ್ತಾ ಇಲ್ಲ, ನೀವು ಮಾಡುವ ಪರಾಕ್ರಮ ನೋಡಿದರೆ, ಯಾವಾಗಲೂ ಧನುರ್ಬಾಣಗಳನ್ನು ಹಾಕಿಕೊಂಡ್ರೆ ಹೇಗೆ ದಡ್ಡು ಬಿದ್ದಿರಬೇಕೋ ಹೆಗಲುಗಳ ಮೇಲೆ, ಆ ತರಹದ ಆ ಧನುಷ್ಯದ ಜ ಅದರ ಧಾರಣೆಯಿಂದ ದಡ್ಡು ಬಿದ್ದಿದೆ ನಿಮ್ಮ ಹೆಗಲು ಮೇಲೆ, ಇದನ್ನು ನೋಡಿದರೆ ನಿಮ್ಮನ್ನು ಬ್ರಾಹ್ಮಣರು ಅಂತ ನಾನು ಹೇಳಲಿಕ್ಕಾಗುವುದಿಲ್ಲ. ಹಾವಿ ಹಗ್ಗ ಸೇದಿ ಸೇದಿ ಸ್ನಾನ ಮಾಡಲಿಕ್ಕೆ ಕೈ ದಡ್ಡು ಬಿದ್ದಿರಬೇಕು ಬ್ರಾಹ್ಮಣರಿಗೆ, ಹೆಗಲಿಗೆ ಯಾಕೆ ದಡ್ಡು ಬೀಳಬೇಕು? ಇದು ಕ್ಷತ್ರಿಯರ ಚಿಹ್ನ ಜ ಕರ್ಕಶಾನ್. ಹಾಗಾದರೆ ಯಾರು ಹೇಳಿ? ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ನಾವು ನಿನಗೆ ಹೆದರಿ ವೇಷ ಬದಲಾಯಿಸಿ ಬಂದವರಲ್ಲ, ಹೆದರಿ ಬಂದವರಲ್ಲ ವೇಷ ಬದಲಾಯಿಸಿ, ಧೈರ್ಯದಿಂದ ಬಂದಿದ್ದೇವೆ. ಆಯುಧ ಇಲ್ಲದೆ ಬರಬಾರದು ಕ್ಷತ್ರಿಯ ವೇಷದಲ್ಲಿ, ಆಯುಧ ತೆಗೆದುಕೊಂಡು ಬಂದರೆ ನಿನಗೆ ಬಹಳ ಮರ್ಯಾದೆ ಕೊಟ್ಟಂತೆ ಆಗತ್ತೆ ಅನ್ನೋ ದೃಷ್ಟಿಯಿಂದ ನಾವು ಆಯುಧ ಬಿಟ್ಟು ಬರುವುದಕ್ಕೆ ಬ್ರಾಹ್ಮಣ ವೇಷದಲ್ಲಿ ಬಂದವರು. ನಾನು ನಿನ್ನ ಮಹಾಶತ್ರು ವಿಷ್ಣು ಕೃಷ್ಣ, 18 ಬಾರಿ ನಿನ್ನನ್ನು ದಿಕ್ಕು ತಪ್ಪಿಸಿ ಓಡಿಸಿದವನು, ನೆನಪಿದೆಯಾ ಅಂದ. ಇವನು ಭೀಮ, ಇವನು ಅರ್ಜುನ, ಸಂಹಾರ ಮಾಡುವುದಕ್ಕೆ ಬಂದಿದ್ದೇವೆ, ಯಾರಿಗೆ ಮಾತಾಡಿಸ್ಬೇಕು ಮಾತಾಡಿಸು, ಮೊಬೈಲ್ ಫೋನ್ ಮಾಡುತ್ತಿದ್ರೆ ಮಾಡು, ನಿನ್ನ ಬಳಗದವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡು, ಮೆಸೇಜ್ ಕಳಿಸ್ತಿದ್ರೆ ಕಳಿಸು, ಮಾತಾಡ್ತಿದ್ರೆ ಮಾತಾಡು. ವರ್ಲ್ಡ್ ಟ್ರೇಡ್ ಸೆಂಟರ್ ಹತ್ರ ಬರುವಾಗ ವಿಮಾನ ಒಳಗಿದ್ದವರೆಲ್ಲ ಹೇಳ್ತಾ ಇದ್ರಂತೆ, ಇನ್ನು 5 ನಿಮಿಷಕ್ಕೆ ಸಾಯ್ತೇವೆ, ಇನ್ನು 2 ನಿಮಿಷಕ್ಕೆ ಸಾಯ್ತೇವೆ, ಬಂತು ಬಡಿತು ಅನ್ನೋದ್ರೊಳಗೆ ಧ್ವನಿ ಬಂದಾಯಿತು ಅಂತೆಲ್ಲ ಪಾಪ ಪೇಪರ್ ಒಳಗೆ ಕೊಟ್ಟಿದ್ರು. ಹಾಗೆ ನೀನು ಏನೇನು ಸಂದೇಶಗಳನ್ನು ಕೊಡ್ತೀಯೋ, ಮೆಸೇಜ್ ಕೊಡ್ತೀಯೋ, ಎಲ್ಲ ಮುಗಿಸು. ಮರ್ತುಂ ಕೃತ ನಿಶ್ಚಯೋತ್ರ, ಸಾಯ್ತೇನೆ ಅಂತ ನಿಶ್ಚಯ ಮಾಡಿಕೊಂಡು ಯುದ್ಧಕ್ಕೆ ಬಾ, ನಿನ್ನ ಜೊತೆಗೆ ಯುದ್ಧ ಮಾಡಿ ಸಂಹಾರ ಮಾಡುವುದಕ್ಕೆ ನಾವು ಬಂದದ್ದು. ಎದುರು ಬಾಗಿಲದಿಂದ ಬರಬಹುದು ಯುದ್ಧಕ್ಕಿತ್ತಲ್ಲ, ಹಿಂದಿನಿಂದ ಯಾಕೆ ಬಂದ್ರಿ? ಹೌದು, ಎದುರು ಬಾಗಿಲದಿಂದ ತಲೆಬಾಗಲಿನಿಂದ ಬರುವಾಗ ಸ್ನೇಹ ಇದ್ರೆ ಬರಬೇಕು. ನಿನ್ನಂಥವರ ಜೊತೆಗೆ ಸ್ನೇಹ ಇಲ್ಲವೇ ಇಲ್ಲ, ಇದೇ ಅಂತ ತೋರಿಸುವ ಹಾಗೆ ಮಾಡೋದು ಒಂದು ದೊಡ್ಡ ತಪ್ಪೆ. ಸ್ನೇಹಾನ್ ನಿರಯ ಭಾಗ್ಭವೇ ಅಂತಂತಾರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು. ವಿಷ್ಣು ದ್ರೋಹಿಗಳನ್ನ ಭಗವಂತನ ದ್ರೋಹಿಗಳ ಜೊತೆಗೆ ಸ್ನೇಹ ಮಾಡ್ತೇವೆ ಅಂತ ತೋರಿಸಿದ್ರೂ ಪಾಪ, ಅದರಿಂದ ನರಕವಿದೆ ಅಂತ ಜಗತ್ತಿಗೆ ಶಿಕ್ಷಣ ಕೊಡಬೇಕಾಗಿದೆ. ನೀನಿಷ್ಟು ದ್ರೋಹ ಮಾಡ್ತಾ ಇದ್ದಿ, ಆದ್ದರಿಂದ ನಿನ್ನಂತಹ ದುರ್ಜನ ಜೊತೆಗೆ ಸ್ನೇಹ ಮಾಡುವ ತಯಾರಿ ಎಂದಿಗೂ ನಮ್ಮಲ್ಲಿಲ್ಲ. ಅಂದ್ರೆ ನಾಳೆ ನೀನು ಸಂಧಾನ ಮಾಡಿಬಿಡೋಣ ಅಂತ ಬರಬಹುದು, ನಿನ್ನ ಜೊತೆಗೆ ಸಂಧಾನಕ್ಕೆ ನಾವು ಸಿದ್ಧರಿಲ್ಲ, ಅದಕ್ಕಾಗೇನೆ ಹಿತ್ತಲ ಬಾಗಲದಿಂದ ಬಂದಿದ್ದೇವೆ. ಇದು ತೋರಿಸುವುದೇನು? ನಾವು ನಿನ್ನ ಜೊತೆಗೆ ವಿರೋಧ ಮಾಡುವುದಕ್ಕೆ ಅವತಾರ ಮಾಡಿದವರು, ನಿನ್ನ ಸಂಹಾರ ಮಾಡುವುದಕ್ಕೆ ಬಂದರು. ಅವನು ವಿಚಾರ ಮಾಡಿದ, ಕೃಷ್ಣ ಹೇಳ್ತಾನೆ, ಆಯುಧ ಇಲ್ಲದೆ ಯುದ್ಧಕ್ಕೆ ಬರ್ತಿದ್ರೆ ಬಾ, ಮುಷ್ಟಿ ಯುದ್ಧಕ್ಕೆ ಆಯುಧ ತೆಗೆದುಕೊಂಡ್ರೆ ಬಾ, ಒಬ್ಬನೇ ಬರ್ತಿದ್ರೆ ಬಾ, ಸಸೈನ್ಯ ಎಲ್ಲಾ ಚತುರಂಗಿಣಿ ಸೈನ್ಯ ಸಮೇತವಾಗಿ ಬರ್ತಿದ್ರೆ ಬಾ, ನಾವು 3 ಜನ ಸೇರಿ ಯುದ್ಧ ಮಾಡಬೇಕು ಅಂದ್ರೆ ಮಾಡ್ತೇವೆ, ಒಬ್ಬೊಬ್ಬರೇ ಮಾಡಬೇಕು ಅಂದ್ರೆ ಮಾಡ್ತೇವೆ, ಇಬ್ರು ಮಾಡು ಅಂದ್ರೆ ಮಾಡ್ತೇವೆ, ನಿನಗೇನ್ ಬೇಕೋ ಅದನ್ನು ಚಾಯ್ಸ್ ಮಾಡು, ಸಾಲಿಕ್ಕೆ ಹೊರಟಿದೆ ನಿನ್ ಕೊನೆ ಇಚ್ಛೆ. ಎಲ್ಲರ ಜೊತೆಗೆ ಯುದ್ಧ ಮಾಡ್ತೀಯಾ, ಒಬ್ಬನೇ ಮಾಡ್ತೀಯಾ, ಆಯುಧ ತೆಗೆದುಕೊಂಡು ಮಾಡ್ತೀಯಾ, ಬಿಟ್ಟು ಮಾಡ್ತೀಯಾ, ಅಥವಾ ಯಾವ ಆಯುಧದಿಂದ ಮಾಡ್ತೀವಿ ಅದನ್ನು ನಾವು ಕರಾರ ಮಾಡುವುದಿಲ್ಲ. ನೋಡಿ, ನಾನು ಗದಾ ಯುದ್ಧದಿಂದ ಮಾಡಿದ್ರೆ ಅದರೊಳಗೆ ಒಳ್ಳೆ ಪ್ರಾವೀಣ್ಯ ಇತ್ತು, ಸುಮ್ಮನೆ ಇವರು ಬಿಲ್ಲು ಬಾಣಗಳಿಂದ ಯುದ್ಧ ಮಾಡ್ಲಿಕ್ಕೆ ಹಾಕಿ ನನ್ನನ್ನು ಮೋಸ ಮಾಡಿದ್ರು ಅಂತ ಅನ್ಬೇಡ. ನಿನಗೆ ಯಾವ ಯುದ್ಧದಲ್ಲಿ ಪ್ರಾವೀಣ್ಯ ಇದೆ ಅದೇ ಯುದ್ಧವನ್ನು ಮಾಡು. ಆದರೆ ಭಗವಂತ ತನ್ನ ಅಚಿಂತ್ಯವಾದ ಅದ್ಭುತವಾದ ಸಾಮರ್ಥ್ಯವನ್ನು, ಭೀಮಸೇನ ದೇವರ ದಿವ್ಯವಾದ ಪರಾಕ್ರಮವನ್ನು ತೋರಿಸ್ತಾನೆ. ಅವರಿಗೆ ಯಾವ ಆಯುಧದ ಮೇಲೂ ನೈರ್ಭರ್ಯ ಇಲ್ಲ, ಯಾವ ಸೈನಿಕರ ಸಹಾಯದ ಅಪೇಕ್ಷೆ ಇಲ್ಲ, ಆತ್ಮಬಲದಿಂದ ಎಲ್ಲವನ್ನು ಗೆಲ್ಲಬಲ್ಲರು ಅಂತನ್ನುವುದನ್ನು ಈ ವಚನದಿಂದ ಭಗವಂತ ಸೂಚಿಸಿದ. ಅವನು ವಿಚಾರ ಮಾಡಿದ, ಏನು ಮಾಡಬೇಕು ಹಾಗಾದರೆ ಅಂತ. ನಾನು ಅರ್ಜುನನನ್ನು ಕರೆಯೋಣ ಅಂದರೆ
ಈ ಮೂವರಲ್ಲಂತೂ ಅವನು ದುರ್ಬಲ. ಮಹಾಪ್ರಬಲರಾದ ಕೃಷ್ಣ ಭೀಮರಿರುವಾಗ ಅರ್ಜುನನನ್ನು ಕರೆದ ಅಂತ ಒಂದು ಅಪಕೀರ್ತಿ ಬಂದ್ಬಿಡ್ತದೆ. ನಾನು ಸತ್ರ ಸಾಯೋದೇನೋ ನಿಶ್ಚಿತನೇ, ಅವನ ಮಗನಿಗೆ ಪಟ್ಟಾಭಿಷೇಕ ಮಾಡೇ ಬಂದ್ಬಿಡ್ತಾನು. ತನ್ನ ಮಗನಾದ ಸಹದೇವನಿಗೆ ರಾಜ್ಯದ ಮೇಲೆ ಕೂಡಿಸಿ ಪಟ್ಟಾಭಿಷೇಕ ಮಾಡಿ ಹೇಳೋದು ಕೇಳೋದು ಎಲ್ಲ ಮುಗಿಸಿ ಬರ್ತಾನೆ. ಸಾಯೋದು ನಿಶ್ಚಿತ. ಆದರೂ ಏಕಾಂತ ವಿಧ್ವಂಸಿಷು ಮದ್ವಿಧಾನ ಪಿಂಡೇಶ್ವ ನಾಸ್ಥಾ ಖಲು ಭೌತಿಕೇಶು ಕೇಶಶರೀರೇ ಭವಮೇ ದಯಾಲು. ಮನುಷ್ಯನಿಗೆ ಎರಡು ಶರೀರಗಳು, ಒಂದು ಈ ಭೌತಿಕ ಶರೀರ, ಇನ್ನೊಂದು ಕೀರ್ತಿ ಶರೀರ. ಭೌತಿಕ ಶರೀರ ಉರುಳಿದರೂ ಕೀರ್ತಿ ಶರೀರ ಇದು ಕೊನೆಯವರೆಗೆ ಇರೋದು ಅಂತ ಅವನ ಇಟ್ಟುಕೊಂಡಿದ್ದಾನೆ. ಅದು ಅಪಕೀರ್ತಿ ಶರೀರವಾಯಿತು ಕೊನೆಗೆ. ನಾನು ಸತ್ತರೂ ಅಡ್ಡಿ ಇಲ್ಲ. ದುರ್ಬಲನಾದ ಒಬ್ಬ ವ್ಯಕ್ತಿಯ ಜೊತೆಗೆ ಯುದ್ಧವನ್ನು ಮಾಡಿದ ಅಂತಾಗಬಾರದು. ಗೆದ್ದರೂ ನನಗೆ ಮರ್ಯಾದೆ ಇರೋದಿಲ್ಲ, ಯಾರೋ ದುರ್ಬಲರ ಜೊತೆಗೆ ಗೆದ್ದ ಅಂತಾರೆ. ಅಥವಾ ಅರ್ಜುನನನ್ನು ಅಕಸ್ಮಾತ್ ಸೋಲಿಸಿದ್ರು ನಾನು ಬದುಕೋ ಹಾಗಿಲ್ಲ, ಇವರಿಬ್ರು ಬಿಡೋದಿಲ್ಲ ನನ್ನನ್ನು. ಅರ್ಜುನನನ್ನು ನಾನು ಸೋಲಿಸಿದ್ದಕ್ಕೆ ನನ್ನನ್ನು ಸಂಹಾರ ಮಾಡೇ ಬಿಡ್ತಾರೆ. ಹೇಗಿದ್ರೂ ಸಾಯೋದಾದ ಮೇಲೆ ಪ್ರಬಲರಾದವರ ಜೊತೆಗೆ ಯುದ್ಧ ಮಾಡಿ ಸತ್ತ ಅನ್ನೋ ಕೀರ್ತಿಯಾದರೂ ಉಳಿಯಲಿ ಅಂತ ಮನಸ್ಸಿನಲ್ಲಿ ವಿಚಾರ ಮಾಡಿದ. ಬಾಯಿಯಿಂದ ಹೇಳುವಾಗ ಬೇರೆ ಹೇಳಿದ. ಇನ್ನು ಕೃಷ್ಣ, ಕೃಷ್ಣ ಪರಮಾತ್ಮನ ಹತ್ತಿರ ಒಂದಲ್ಲ ಎರಡಲ್ಲ 18 ಬಾರಿ ಏಟು ತಿಂದದ್ದರ ನೆನಪು ಅಚ್ಚಳಿಯದೇ ಉಳಿದಿದೆ. ಹಾಗಾದರೆ ಆ ನೆನಪಿದ್ದಾಗ ಯಾವ ಧೈರ್ಯ ಮಾಡಿ ನಾನು ಕೃಷ್ಣನ ಜೊತೆಗೆ ಯುದ್ಧಕ್ಕೆ ಹೋಗಲಿ? ಅದು ದೊಡ್ಡ ದುಸ್ವಪ್ನ ನನಗೆ, ಸಿಂಹಸ್ವಪ್ನ. ಕನಸು ಕಾಣುವುದೂ ಸಾಧ್ಯ ಇಲ್ಲ. ಹಾಗಾದರೆ ಕೃಷ್ಣ ಬೇಡ. ಇನ್ನು ಉಳಿದರೆ ಯಾರು? ಭೀಮಸೇನ ದೇವರು. ಅವರು ಬಲಿಷ್ಠರೂ ಹೌದು, ಕೃಷ್ಣನಂತೆ ಅನೇಕ ಬಾರಿ ನನ್ನನ್ನು ಸೋಲಿಸಿದ್ದಾರೆ ಎಂಬ ಕನಸನ್ನು ನಾನು ಕಂಡಿಲ್ಲ. ಅರ್ಥಾತ್ ಆ ಭಯವೂ ನನಗೆ ಇನ್ನೂ ಇಲ್ಲ. ಏನೋ ಒಂದು ಆಶೆ ಇದೆ. ಒಂದೆರಡು ಬಾರಿ ನನ್ನನ್ನು ಸೋಲಿಸಿದ್ದಾರೆ, ಆದರೂ ಆಶೆ ಇದೆ. ಅವರ ಜೊತೆಗೆ ಯುದ್ಧ ಮಾಡಿದರೆ ಕದಾಚಿತ್ ಗೆಲ್ಲಬಹುದು. ಗೆಲ್ಲದೇ ಇದ್ರು ಕೀರ್ತಿ ಆದರೂ ಉಳಿತಿದೆ ಅಂತ ಭೀಮಸೇನ ದೇವರನ್ನ, ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ ಹೇಳಿ ಅರ್ಜುನ ಬಹಳ ಚಿಕ್ಕ, ನಿನ್ನೆ ಕೇಳಿದಿರಿ ಇವನು ಚಿಕ್ಕ ಕೂಸು, ಇವನ ಜೊತೆಗೆ ನಾನೇನು ಯುದ್ಧ ಮಾಡೋದಿಲ್ಲ ಅಂತ ಅವನಿಗೆ ತಿರಸ್ಕಾರ ಮಾಡಿ. ಅರ್ಜುನನಿಗೆ ಭಾರೀ ಗರ್ವ ಬಂದು ಹೋಗಿತ್ತು. ಭೀಮಸೇನ ದೇವರಿಗಿಂತಲೂ ನಾನು ಬಲಿಷ್ಠ, ಏಕೈಕ ಧನುರ್ಧಾರಿ ಮೂರು ಲೋಕಗಳಲ್ಲಿ, ದ್ರೋಣಾಚಾರ್ಯರ ಪಟ್ಟದ ಶಿಷ್ಯ, ಕೃಷ್ಣನ ಆತ್ಮೀಯ ಸಖ, ನನ್ನನ್ನು ಮೀರಿದವರು ಯಾರಿದ್ದಾರೆ ಅಂತ ಬೆವರು ಇಳಿದು ಹೋಯಿತು. ಅರ್ಜುನನಿಗೆ ಸುಮ್ಮನೆ ತಲೆ ತಗ್ಗಿಸಿ ಕುಳಿತಿದ್ದಾನೆ. ಅಷ್ಟೇ ತಲೆ ತಗ್ಗಿಸೋದಕ್ಕೆ ಪಾಪ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದಿದ್ದಾನೆ. ಅಲ್ಲೇ ಒಂದು ಕೋಲಿ ಒಳಗೆ ಬಾಗಿಲ ಹಾಕಿ ನನಗೆ ಬೈದಿದ್ದರೆ ನಾನು ಸುಮ್ಮ ಕುಡಿತಿದ್ದೆನಲ್ಲ, ಇಲ್ಲಿ ತನಕ ಕರ್ಕೊಂಡು ಬಂದು ಯಾಕೆ ಮರ್ಯಾದೆ ತೆಗೆದು ಇಂದ ಕೃಷ್ಣನಿಗೆ ಅನಿಲ್ಲ ಪಾಪ ಒಳಗೆ ಅನ್ಕೊಂಡ. ಆದರೆ ಭಗವಂತನಿಗೆ ಬಹಳ ಕರಾರು ಪರಮಾತ್ಮನದು. ಇವುಗಳನ್ನೆಲ್ಲ ನೋಡಿದರೆ ನಿಮಗೆ ಎಷ್ಟು ಆಶ್ಚರ್ಯವಾಗತ್ತೆ. ಯಾರು ಅರ್ಜುನ? ಇಷ್ಟು ಪ್ರೀತಿಯ ಗೆಳೆಯ, ಅರ್ಜುನನ ರಕ್ಷಣೆಗಾಗಿ ಸಾರಥ್ಯ ಮಾಡಿ ಪರಮಾತ್ಮ ತನ್ನ ಸರ್ವೋತ್ತಮತ್ವಕ್ಕೂ ಏನೂ ಚಿಂತೆ ಮಾಡದೆ, ನಾನು ಹೇಗೆ ಸಾರಥ್ಯ ಮಾಡುವುದು ಅಂತ ವಿಚಾರ ಮಾಡದೆ ಸಾರಥ್ಯ ಮಾಡಿ ಕುದುರೆ ತೊಳೆದು ಇಷ್ಟೆಲ್ಲ ಪ್ರೀತಿ ಮಾಡಿದ ವ್ಯಕ್ತಿ, ಆದರೆ ಗೆರೆ ದಾಟಿದರೆ, ಧರ್ಮ ಬಿಟ್ಟರೆ, ಅಹಂಕಾರಕ್ಕೆ ಬಂದರೆ ಅವನಿಗೂ ಕೂಡ ದಂಡವನ್ನು ಮಾಡೋದು ಬಿಡಲಿಲ್ಲ. ನೀವು ಬೇಕಾದಷ್ಟು ವಿಷ್ಣು ಭಕ್ತಿ ಮಾಡ್ತಾ ಇರಬಹುದು, ಧಾರ್ಮಿಕರೇ ಇರಬಹುದು, ಆದರೆ ಎಲ್ಲಿಯೋ ಮೂಲೆಯಲ್ಲಿ ಅಹಂಕಾರ ಬರಲಿ, ಗುರುದ್ರೋಹ ಬರಲಿ, ದೇವದ್ರೋಹ ಬರಲಿ, ಧರ್ಮದ ವಿರುದ್ಧವಾಗಿ ನೀವು ನಡೆದರೆ ಎಷ್ಟು ಬೇಕೋ ಅಷ್ಟು ನಿಮಗೆ ರಿಪೇರಿ ಮಾಡೇ ಬಿಡ್ತಾನೆ, ಬಿಡುವುದಿಲ್ಲ ಭಗವಂತ. ಅರ್ಜುನನಿಗೆ ಬಿಟ್ಟಿಲ್ಲ, ಸಾಮಾನ್ಯರಿಗೆ ಹೇಗೆ ಬಿಡ್ತಾನೆ? ರಿಪೇರಿ ಮಾಡ್ತಾರೆ ಅಂದರೆ ಯಾವುದಕ್ಕೆ ರಿಪೇರಿ ಮಾಡ್ತಾರೆ? ನಿಮ್ಮ ಬಸ್ ಕೆಟ್ಟರೆ ರಿಪೇರಿ ಮಾಡ್ತೀರೋ, ಬೇರೆಯವ್ರ ಬಸ್ ಕೆಟ್ಟರೆ ಮಾಡ್ತೀರೋ? ನಿಮ್ಮ ಹತ್ರ ಬಸ್ ಇರೋದಿಲ್ಲ ಅಂತ ಇಟ್ಕೊಳ್ರಿ, ನಮ್ಮ ಹತ್ರ ಬಸ್ ಇರ್ತದೆ ಹೇಳ್ತೀವಿ. ನಿಮ್ಮ ಕಾರ್ ಕೆಟ್ಟು ರಿಪೇರಿ ಮಾಡ್ತೀರೋ, ಮಂದಿದ್ ಮಾಡ್ತೀರೋ? ನಿಮ್ಮ ನಿಮ್ಮ ಕಾರ್ಗಳ ಕೆಟ್ಟರೆ ನೀವು ರಿಪೇರಿ ಮಾಡೋದು, ಇನ್ನೊಬ್ಬರದ ಕಾರ್ ಕೆಟ್ಟರೆ ಯಾಕೆ ರಿಪೇರಿ ಮಾಡ್ತೀರಿ? ಹಾಗೆ ದೇವರು ನಮಗೆ ಕಷ್ಟ ಕೊಡ್ತಾನೆ, ಬಡಿತಾನೆ. ರಿಪೇರಿ ಮಾಡೋದಂದ್ರೆ ಅಲ್ಲಿ ಇಲ್ಲಿ ಬಡದು ಸರಿ ಮಾಡ್ಬೇಕು, ಅದನ್ನ ಯಾಕೆ ಬಡಿತಾನೆ, ಯಾಕೆ ಹೊಡಿತಾನೆ, ಯಾಕೆ ರಿಪೇರಿ ಮಾಡ್ತಾನೆ? ನಮ್ಮದು ಅನ್ನೋದಕ್ಕಾಗಿ ರಿಪೇರಿ ಮಾಡ್ತಾನೆ. ನಮ್ದಲ್ಲ ಅಂದ್ರೆ ಯಾರು ಮಾಡ್ತಾರೆ? ಬೀಳಲಿ ಅಂತಾರೆ, ಹಾಗೆ ಬಿದ್ದಿರ್ತದೆ. ಹಾಗೆ ಭಗವಂತ ಎಂತಹ ಆತ್ಮೀಯರೇ ಇರಬಹುದು, ಎಷ್ಟೇ ಧಾರ್ಮಿಕರಿರಬಹುದು, ಎಲ್ಲರನ್ನ ದಾಟಿ ಹೋಗಬಾರದು, ಧರ್ಮದ ಸೀಮೆಯನ್ನು ಮೀರಬಾರದು. ಅರ್ಜುನನಿಗೆ ಪಾಠ ಕಲಿಸಿದ ಶ್ರೀಕೃಷ್ಣ ಪರಮಾತ್ಮ. ಆಮೇಲೆ ಯುದ್ಧ ಪ್ರಾರಂಭವಾಗಿದೆ. 15 ದಿನಗಳವರೆಗೆ ಒಂದೇ ಕ್ಷಣದಲ್ಲಿ ಜರಾಸಂಧನನ್ನು ಸೋಲಿಸಿದ್ದಾರೆ ಹಿಂದೆ ಭೀಮಸೇನ ದೇವರು ಅಶ್ವಮೇಧೆಯಾಗದ ಕಾಲದಲ್ಲಿ. ಆದರೆ ಭಗವಂತನ ಸಂಕಲ್ಪದಂತೆ ಅವನಿಗೆ ಬ್ರಹ್ಮದೇವರ ವರ ಇತ್ತು, ಸಾಯಲೇಬಾರದು ಅಂತ ವರ ಇತ್ತು.
ಸಾಯ್ಲೇಬಾರದು ಅಂತನ್ನೋವರ ಇದ್ರೆ ಕನಿಷ್ಠ 15 ದಿವಸ ಆದರೂ ಬದುಕಲಿ, ಅಷ್ಟಾದರೂ ಬ್ರಹ್ಮದೇವರ ವರಕ್ಕೆ ಮರ್ಯಾದೆ ಕೊಡೋಣ ಅಂತ ಭೀಮಸೇನ ದೇವರು 15 ದಿವಸಗಳವರೆಗೆ ಯುದ್ಧವಾಡಿ ಜರಾಸಂಧನನ್ನು ಕೆಳಗೆ ಹಾಕಿ ತಮ್ಮ ಮೊಳಕಾಲಿನಿಂದ ಬೆನ್ನಿನ ಮೇಲೆ ಊರಿ ಅವನನ್ನ ದೇಹವನ್ನು ಭಂಗ ಮಾಡಿದ್ದಾರೆ. ಬ್ರಹ್ಮ ಅವನನ್ನ ಹೊಡೆದರೆ, ಅವನ ದೇಹವನ್ನ ಮುರಿದರೆ ಬ್ರಹ್ಮಾಂಡ ಸ್ಫೋಟ ಸನ್ನಿಗ್ರಹ ಅಂತಾರೆ. ಅಷ್ಟು ಜೋರಾಗಿ ಶಬ್ದವಾಗಿ ಜರ ಅಂತ ಒಬ್ಬ ರಾಕ್ಷಸಿ ಬೃಹದ್ರಥನ ಇಬ್ಬರು ಹೆಂಡಂದಿರಲ್ಲಿ ಅರ್ಧ ಅರ್ಧ ಹುಟ್ಟಿತ್ತು. ಸರಿಯಾಗಿ ಒಂದು ದೇಹದಲ್ಲಿ ಅರ್ಧ ಮಾಡಿದರೆ ಮೂಗರ್ಧ ಬಾಯಿ ಅರ್ಧ ಎಲ್ಲ ಅರ್ಧ, ಇದೇನು ಉಪಯೋಗ? ಎರಡೂ ಅರ್ಧ ಅರ್ಧ ಹುಟ್ಟಿದೆ, ಯಾವುದೂ ಉಪಯೋಗಕ್ಕಿಲ್ಲ ಅಂತ ಹೇಳಿ ತಿಪ್ಪೆಯಲ್ಲಿ ಎಸೆದಿದ್ದಿರೋದನ್ನ ಒಬ್ಬ ರಾಕ್ಷಸಿ, ಇದೇನಿದು ವಿಚಿತ್ರವಾಗಿ ಅರ್ಧ ಅರ್ಧ ಕೂಸನ್ನ ಹೋಳು ಮಾಡಿ ಹಾಕಿದ್ದಾರಲ್ಲ ಯಾರದು, ಮೆಣಸಿನಕಾಯಿ ಮಧ್ಯದಲ್ಲಿ ಉದ್ದ ಕೊಯ್ದ ಹಾಗೆ ಅಂತ ಹೀಗೆ ಜೋಡಿಸಲಿಕ್ಕೆ ನೋಡ್ತಾಳೆ. ಅದು ಕೂಡ್ಕೊಂಡ್ಬಿಡ್ತು, ಅದು ಆ ದೇಹದಲ್ಲಿ ಆ ಗುಣ ಇದೆ, ಭಗವಂತ ಸೃಷ್ಟಿ ಮಾಡಿದ್ದಾನೆ, ಸುಲಭವಾಗಿ ಕೂಡ್ಕೊಂಡ್ತದ. ಆಗ ಅವನು ಜರಾಸಂಧ, ಜರ ಎಂಬ ರಾಕ್ಷಸಿ ಸಂಧಾನ ಮಾಡಿದಳು ಅನ್ನುವುದಕ್ಕೆ ಜರಾಸಂಧ ಎಂಬ ಆಸುರಿ ಶಕ್ತಿಯ ಪ್ರಭಾವದಿಂದ ಗಟ್ಟಿಯಾಗಿ ಕೂಡಿಕೊಂಡ ಆ ದೇಹವನ್ನು ಮುರಿದರೆ ಅಂತಹ ದೊಡ್ಡ ಸ್ಫೋಟವಾಗಿದೆ. ಆಸುರಿ ಶಕ್ತಿ ಏನನ್ನೇ ಕೂಡಿಸಲಿ, ಏನನ್ನೇ ಸಂಘಟನೆ ಮಾಡಲಿ, ಅದನ್ನು ದೈವೀ ಶಕ್ತಿಯಿಂದ ಸುಲಭವಾಗಿ ನಾವು ಮುರಿದು ಹಾಕಬಹುದು ಅಂತ ಭೀಮಸೇನ ದೇವರು ತೋರಿಸ್ತಾರೆ. ಭಗವಂತನ ಭಕ್ತಿ, ಪರಮಾತ್ಮನ ಜ್ಞಾನದ ಪ್ರತೀಕರಾದ ಭೀಮಸೇನ ದೇವರು ವಿಷ್ಣುವಿನಲ್ಲಿ ಶ್ರದ್ಧೆ ಇದ್ದರೆ, ಭಕ್ತಿ ಇದ್ದರೆ, ತಪಸ್ಸು ಇದ್ದರೆ, ಆಸುರಿ ಶಕ್ತಿಗಳು ಏನೇ ಕೂಡಿಸಲಿ, ಬೇಕಾದ್ದನ್ನು ಸಾಧಿಸಿ ತೋರಿಸಲಿ, ಅದನ್ನ ಮುರಿದು ಹಾಕುವ, ನಾಶ ಮಾಡಿ ಹಾಕುವ ಸಾಮರ್ಥ್ಯ ದೈವೀ ಶಕ್ತಿಯಲ್ಲಿ ಇರುತ್ತೆ. ಒಬ್ಬ ಮಾಂತ್ರಿಕ ಮಕ್ಕಳಾಗುವುದಿಲ್ಲ ಅಂತ ಒದ್ದಾಡುವ ಒಬ್ಬ ವ್ಯಕ್ತಿಯನ್ನ ಕರೆದು ಏನೋ ಮಾಯಾ ಮಾಟ ಮಾಡಿ ಮಕ್ಕಳಾಗುವಂತೆ ಮಾಡ್ತಾನೆ. ಅದಕ್ಕೂ ಮೊದಲು ಆ ಬ್ರಾಹ್ಮಣ ವಾದಿರಾಜ ಸ್ವಾಮಿಗಳ ಹತ್ರ ಬಂದಿರ್ತಾನೆ, ಮಕ್ಕಳನ್ನು ಕೊಡ್ರಿ ಅಂತ. ಈ ಜನ್ಮದಲ್ಲಿ ನಿನಗೆ ಮಕ್ಕಳಿಲ್ಲ ಮಹಾರಾಯ, ಮಕ್ಕಳಿಲ್ಲದ ಮಾತ್ರಕ್ಕೆ ಗತಿ ಇಲ್ಲ ಅಂತ ಒದ್ದಾಡಿ ಹತ್ತು ಕರೆದು ಜನ್ಮ ಹಾಳು ಮಾಡಿಕೊಳ್ಬೇಡ, ಏನು ತೊಂದರೆ ಇಲ್ಲ. ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಿರ್ಣಯ ಮಾಡಿದ್ದಾರೆ, ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ಅತ್ರ ಸಂಶಯ. ಮಕ್ಕಳಿಲ್ಲದೇ ಇದ್ದರೂ ತನಗೆ ವಿಹಿತವಾದ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ರೆ ಆ ವ್ಯಕ್ತಿಗೆ ಸಿಗಬೇಕಾದ ಲೋಕಗಳು ಸಿಗ್ತವೆ, ಸಿಗಬೇಕಾದ ಸುಖ ಸಿಗತ್ತೆ. ಆದರೆ ತನ್ನ ಧರ್ಮಾನುಷ್ಠಾನವನ್ನು ಚೆನ್ನಾಗಿ ಮಾಡಬೇಕು. ಮಕ್ಕಳಾದರೆ ಅವರಿಂದ ಧರ್ಮ ಮಾಡಿಸಿದರೆ ಬಹಳ ವಿಶೇಷ, ಆದರೆ ಅದಾಗಿಲ್ಲ ಅಂತ ದುಃಖ ಪಡುವ ಕಾರಣವಿಲ್ಲ ಅಂತ ಆಚಾರ್ಯರು ನಿರ್ಣಯ ಮಾಡಿದ್ದಾರೆ. ಬಹಳ ತೊಂದರೆ ಮಾಡಿಕೊಳ್ಬೇಡ, ಸಾಧನೆ ಮಾಡು ಹೋಗು, ಜನ್ಮಾಂತರದಲ್ಲಿ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದರು. ಇದ್ದ ಸಂಗತಿಯನ್ನು ಹೇಳಿದರು ವಾದರಾಜರು, ಕೇಳಲಿಲ್ಲ. ನೀವಿಲ್ಲ ಅಂದರೆ ಇನ್ನೊಬ್ಬರ ಹತ್ರ ಹೋಗ್ತೇವೆ. ಇದು ನೋಡಿ, ಇದೇ ಬಹಳ ಘೋರ. ಯಾವುದು ನನಗೆ ಹಿತ ಹೇಳಿದ್ದಾರೆ ಅಂತನ್ನುವುದನ್ನು ವಿಚಾರ ಮಾಡುವುದಿಲ್ಲ ಮನುಷ್ಯ. ಇವರು ನನಗೆ ಬೇಕಾದದ್ದನ್ನು ಇವರು ಮಾಡಬೇಕು, ಮಾಡೋದಿಲ್ಲ ಅಂದ್ರೆ ಇವರು ಬೇಡ, ಇನ್ನೊಬ್ಬರ ಹತ್ರ ಹೋಗೋಣ. ಮಾಂತ್ರಿಕನ ಹತ್ರ ಹೋದ, ಅವರು ಮಕ್ಕಳನ್ನು ಕೊಟ್ಟರು. ಮತ್ತೆ ವಾದರಾಜರು ಸಂಚಾರಕ್ಕೆ ಬಂದಾಗ ನನಗೆ ಮಕ್ಕಳಾಗಿದ್ದಾರೆ ನೋಡಿ ಅಂತ ಇವರನ್ನು ಹಂಗಿಸುವಂತೆ ಬಂದು ಮುಂದೆ ಇಟ್ಟರೆ ವಾದರಾಜ ಸ್ವಾಮಿಗಳು ತಮ್ಮ ತಪಸ್ಸಿನ ಪ್ರಭಾವದಿಂದ ಮಂತ್ರಾಕ್ಷತೆಯನ್ನು ಹಾಕಿ ತೋರಿಸಿದರು, ಇದು ಯಾರು ನೋಡು ಅಂತ. ಅದು ದೊಡ್ಡ ಭೂತ ಪಿಶಾಚಿಯಾಗಿ ನಿಂತದು. ಮಗು ನಿನ್ನ ಕಥೆ ಹೇಳು ಅಂದರು. ನಾನು ಇದೇ ರೀತಿ ಬೇಕಾದಷ್ಟು ಜನರಿಗೆ ಇವನು ನನ್ನನ್ನು ಮಕ್ಕಳಾಗುವಂತೆ ತಾನೇನೋ ಅನುಗ್ರಹ ಮಾಡಿದಂತೆ ತೋರಿಸ್ತಾನೆ. ನಾನು ಮಗುವಿನ ವೇಷದಲ್ಲಿ ಹೋಗಬೇಕು, ಸ್ವಲ್ಪ ದಿವಸ ಅವರ ಮನೆಯೊಳಗಿದ್ದು ಮತ್ತೆ ನಾನು ಅವರನ್ನು ಸಂಹಾರ ಮಾಡಿ ಅವರ ಐಶ್ವರ್ಯವನ್ನೆಲ್ಲ ಇವನಿಗೆ ತಂದು ಕೊಡಬೇಕು. ಈ ಕೆಲಸ ಮಾಡೋದಕ್ಕೆ ನನ್ನನ್ನು ವಶ ಮಾಡಿಕೊಂಡಿದ್ದಾನೆ ಇವನು ಮಾಂತ್ರಿಕ. ಇಂತಹ ಸಾಕಷ್ಟು ಜನ ತಂದೆ ತಾಯಿಗಳನ್ನು ಕೊಂದು ಇವನ ಮನೆಯ ತುಂಬಿದ್ದೇನೆ ನಾನು, ಇದೇ ನನ್ನ ಕೆಲಸ. ಇನ್ನೊಂದು ಸ್ವಲ್ಪ ದಿವಸ ಇವನ ಹತ್ರ ಇರ್ತೇನೆ, ಆಮೇಲೆ ಇವನ ಕಥೆ ಮುಗಿಸಿ ಮತ್ತೊಬ್ಬರ ಹತ್ರ ಹೋಗ್ತೇನೆ, ಇದೇ ನನ್ನ ಕೆಲಸ ಅಂದ. ಆ ಪಿಶಾಚದ ಮಾತನ್ನು ಕೇಳಿ ಗಾಬರಿಯಾಗಿ, ಮಕ್ಕಳೂ ಬೇಡ, ಯಾರೂ ಬೇಡ, ನೀವೊಬ್ಬರೇ ಸಾಕು ನಮಗೆ ಅಂತ ವಾದರಾಜರಿಗೆ ಶರಣು ಹೋದ ಅಂತ ಕೇಳ್ತೇವೆ. ಇದೇನು ತೋರಿಸ್ತದೆ? ದೈವೀ ಶಕ್ತಿ, ಭಗವಂತನ ಅನುಗ್ರಹ, ತಪಸ್ಸು, ಇವುಗಳಿಂದ ಆಸುರಿ ಶಕ್ತಿ ಏನನ್ನು ಸಂಘಟನೆ ಮಾಡಿರುತ್ತದೆ
ಅದು ಮಾಂತ್ರಿಕನ ಶಕ್ತಿ, ಅದು ಆಸುರಿ ಶಕ್ತಿ. ಅದು ಒಂದು ಮಗುವಿನ ಸಂಘಟನೆಯನ್ನ ಮಾಡಿದೆ, ಅದರ ನಾಶವನ್ನು ಆ ದೈವಿ ಶಕ್ತಿಯಿಂದ ಇವರು ಮಾಡಿ ತೋರಿಸಿದರು. ಇದರಂತೆ ಆಸುರಿ ಶಕ್ತಿಯಿಂದ ಏನನ್ನೇ ನಮಗೆ ತಂದು ಒಡ್ಡಿದರೂ ಕೂಡ ಅದನ್ನು ನಾವು ಭಗವಂತನ ಅನುಗ್ರಹದ ಬಲದಿಂದ ಗೆಲ್ಲಬಹುದು. ಆದರೆ ನಮಗೆ ಭಗವಂತನಲ್ಲಿ ಭಕ್ತಿ ಇರಬೇಕು, ಸರಿಯಾದ ತಿಳುವಳಿಕೆ ಇರಬೇಕು, ವೈರಾಗ್ಯ ಇರಬೇಕು, ತಪಸ್ಸು ಇರಬೇಕು. ಬರೀ ನಾವು ಪ್ರವಚನ ಬೇಕಾದಷ್ಟು ಕೇಳುತ್ತೇವೆ, ಓದ್ತೇವೆ, ಬೇಕಾದಷ್ಟು ಪುರಾಣ ಕೇಳಿವೆ ನಾವು ಕೂಡ, ನಾವು ಧರ್ಮ ಮಾರ್ಗದಲ್ಲೇ ಇದ್ದೇವೆ ಎಂದ ಮಾತ್ರಕ್ಕೆ ನಮಗೆ ಆಸುರಿ ಶಕ್ತಿಗಳನ್ನು ಎದುರಿಸಲಿಕ್ಕಾಗುವುದಿಲ್ಲ. ಒಳಗೆ ಭಕ್ತಿ ಬೇಕು. ಅರ್ಜುನನಿಗೆ ಜರಾಸಂಧನನ್ನು ಸಂಹಾರ ಮಾಡಲು ಸಾಧ್ಯವಾಗಲಿಲ್ಲ, ಭೀಮಸೇನ ದೇವರಿಗೆ ಸಾಧ್ಯವಾಯಿತು. ಕೇಳಿದ್ದೀರಿ ಮೊದಲನೇ ದಿವಸ ನೀವು, ಅರ್ಜುನ ಅಂದ್ರೆ ಶ್ರವಣ, ಬರೀ ಕೇಳುವುದರ ಪ್ರತೀಕ ಅರ್ಜುನ. ಶ್ರುತಾದಿಹಿ, ಬರೀ ಶ್ರವಣ ಮಾಡುತ್ತೇವೆ ಶಾಸ್ತ್ರಗಳನ್ನ, ಪ್ರಯೋಜನ ಇಲ್ಲ. ಆಸುರಿ ಶಕ್ತಿಗಳನ್ನು ದಮನ ಮಾಡಲಿಕ್ಕೆ ಆಗುವುದಿಲ್ಲ. ಭೀಮಸೇನ ದೇವರೇ ಬೇಕು, ಭಕ್ತಿಯೇ ಬೇಕು. ಭಕ್ತಿಯ ಪ್ರತೀಕರಾದ ಭೀಮಸೇನ ದೇವರು ಆಸುರಿ ಶಕ್ತಿಯ ದಮನ ಮಾಡಿದರು. ಬರೀ ಕೇಳಿ ಅರ್ಜುನ ದಮನ ಮಾಡಲಿಕ್ಕೆ ಆಗಲಿಲ್ಲ. ನಾವು ಶಾಸ್ತ್ರ ಕೇಳುವುದರೊಳಗೆ ಮಾತ್ರ ಕಾಲ ಕಳೆದರ ಅಲ್ಲ, ಭಕ್ತಿಯನ್ನು ಮಾಡಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅದರಿಂದಲೇ ನಾವು ದುಷ್ಟ ಶಕ್ತಿಗಳನ್ನು ದಮನ ಮಾಡಬಹುದು ಅಂತ ತೋರಿಸಿದ್ದಾರೆ. ಜರಾಸಂಧನ ಸಂಹಾರ ಆಯಿತು. ಎದುರಿಗೆ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾನೆ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಪಾದಗಳಿಗೆ ಆ ಪುಣ್ಯವನ್ನು ಪುಷ್ಪದಂತೆ ಸಮರ್ಪಣೆ ಮಾಡಿದ್ದಾರೆ ಭೀಮಸೇನ ದೇವರು. ಇಷ್ಟೆಲ್ಲ ಜನ ಸಜ್ಜನರು ಇನ್ನು ಮುಂದೆ ಧರ್ಮ ಮಾರ್ಗದಲ್ಲಿ ನಿರ್ವಿಘ್ನವಾಗಿ ತಮ್ಮ ಅನುಷ್ಠಾನವನ್ನು ಮಾಡುವಂತೆ ಈ ಒಂದು ಸೇವೆಯನ್ನು ನನ್ನಿಂದ ಮಾಡಿಸಿದಿ, ಇದರಿಂದ ಏನಾದರೂ ಪುಣ್ಯ ಬಂದಿದ್ರೆ ಇದನ್ನ ನಿನ್ನ ಪಾದಗಳಿಗೆ ಸಮರ್ಪಣೆ ಮಾಡುತ್ತೇನೆ ಅಂತ ಭೀಮಸೇನ ದೇವರು ಸಮರ್ಪಣೆ ಮಾಡಿದ್ದಾರೆ ದೇವರ ಸಮಕ್ಷಮದಲ್ಲಿ. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡುವುದಕ್ಕೆ ಇಲ್ಲಿ ಬಂದಿದ್ದಾನೆ. ನೀವು ತಿಳಿದುಕೊಳ್ಳಿ, ರಾಮದೇವರು ಬಂದಿದ್ದಾರೆ ರಾಯಚೂರಿಗೆ. ಯಾಕೆ ಬಂದಿದ್ದಾರೆ? ಅವತ್ತು ಹೇಗೆ ಜರಾಸಂಧನ ಸಂಹಾರ ಮಾಡಿದ ದೊಡ್ಡ ಪುಣ್ಯದ ಕೆಲಸವನ್ನ ಭೀಮಸೇನ ದೇವರು ಮಾಡಿದಾಗ ಅದನ್ನು ಪ್ರತ್ಯಕ್ಷವಾಗಿ ಸ್ವೀಕಾರ ಮಾಡುವುದಕ್ಕೆ ಬಂದಿದ್ದಾನೆ. ಹಾಗೆ ನೀವೆಲ್ಲ ಅನೇಕ ಸತ್ಕರ್ಮಗಳನ್ನು ಮಾಡುವ ಪ್ರತಿಜ್ಞೆಯನ್ನು ಮಾಡಬೇಕು, ಅಥವಾ ಅನೇಕ ಸತ್ಕರ್ಮಗಳನ್ನು ಈಗಾಗಲೇ ಮಾಡ್ತಾ ಇರಬಹುದು. ಆ ಮುಂದೆ ಮಾಡುವ ಸತ್ಕರ್ಮಗಳು, ಹಿಂದೆ ಮಾಡಿದ ಸತ್ಕರ್ಮಗಳು, ಈಗ ಮಾಡುವಂತಹ ಸತ್ಕರ್ಮಗಳು, ಎಲ್ಲ ಸತ್ಕರ್ಮಗಳನ್ನು ನೋಡಿ ಸಂತೋಷಪಟ್ಟು ಮೂಲರಾಮದೇವರು, ದಿಗ್ವಿಜಯ ರಾಮದೇವರು ಇಲ್ಲಿ ಬಂದು ಸಮರ್ಪಣೆ ಮಾಡಿಸಿಕೊಳ್ಳುವುದಕ್ಕೆ ಬಂದಿದ್ದಾನೆ. ಮಾಡೋದಕ್ಕೆ ನೀವು ಸಿದ್ಧರಾಗಬೇಕಷ್ಟೆ. ಎಷ್ಟು ಸಾಧ್ಯವೋ ಅಷ್ಟು ಮ್ಯಾಕ್ಸಿಮಮ್ ಸತ್ಕರ್ಮಗಳನ್ನು ಮಾಡಿ, ಹೆಚ್ಚಿನ ಪಾರಾಯಣ, ಹೆಚ್ಚಿನ ಜಪ, ಹೆಚ್ಚಿನ ಅನುಸಂಧಾನ ವಿಷಯ ನಿತ್ಯದಲ್ಲಿಯೂ ಮಾಡಬೇಕು. ಅದರಲ್ಲಿ ರಾಮದೇವರು ಬಂದಿದ್ದಾರೆ ಅಂದರೆ ಇದು ಬದರಿ, ಹರಿದ್ವಾರ, ಕಾಶಿ, ಗಯಾ, ಪ್ರಯಾಗ ಎಲ್ಲ ಕ್ಷೇತ್ರಗಳಿಗೂ ಮಿಗಿಲಾದ ಕ್ಷೇತ್ರ ಇದು ರಾಯಚೂರು. ಈಗ ರಾಮದೇವರು ಇಲ್ಲಿ ಬಂದಿದ್ದಾರೆ, ಸನ್ನಿಹಿತರಾಗಿದ್ದಾರೆ ಅಂದರೆ ಈ ಅವಕಾಶ ತಪ್ಪಿಸಿಕೊಳ್ಳುವುದು ಬೇಡ. ಒಂದು ಸಲ ವಾಯುಸ್ತುತಿ ಮಾಡುವವರಿದ್ರೆ ಮೂರು ಸಲ ಮಾಡಿ, ಮೂರು ಸಲ ವಿಷ್ಣು ಸಹಸ್ರನಾಮ ಹೇಳಿ, ಸಂಪೂರ್ಣ ಹರಿಕಥಾಮೃತ ಸಾರ ಸಾಧ್ಯವಾದರೆ ಎರಡು ದಿವಸಕ್ಕೊಂದ್ಸಲ, ಮೂರು ದಿವಸಕ್ಕೊಂದ್ಸಲ ಆದರೂ ಹರಿಕಥಾಮೃತ ಸಾರ ಪಾರಾಯಣ ಮಾಡಿ ಮುಗಿಸಿ. ಕಾರಣ, ಪ್ರತ್ಯಕ್ಷವಾಗಿ ದೇವರು ಪುಣ್ಯವನ್ನು ತೆಗೆದುಕೊಳ್ಳುವುದಕ್ಕೆ ಎದುರಿಗಿದ್ದಾನೆ. ಈ ಭಾಗ್ಯ ಮತ್ತೆ ಮತ್ತೆ ಸಿಗುವುದಿಲ್ಲ. ಇದು ಯಾವಾಗಲೂ ಎದುರಿಗೇನೆ ದೇವರನ್ನ ಕಾಣುವ ಭೀಮಸೇನ ದೇವರಿಗೂ ಪ್ರತ್ಯಕ್ಷವಾಗಿ ಪರಮಾತ್ಮ ಪುಣ್ಯವನ್ನು ಸ್ವೀಕಾರ ಮಾಡುವುದರೊಳಗೆ ಮತ್ತೆ ವಿಶೇಷ ಇದೆ. ಇವಷ್ಟು ಆಶ್ಚರ್ಯ ನೋಡಿ. ನೈಹರಿಂ ಸತತಂ ನನಮತ್ಯಸೌ ನಜನ ಪಶ್ಯತಿ ನಾಪಿ ನವಂದತೆ. ಶ್ರೀಮದಾಚಾರ್ಯರು, ಭೀಮಸೇನ ದೇವರು, ಹನುಮಂತ ದೇವರು ದೇವರನ್ನು ನೋಡದ ಕ್ಷಣ ಇಲ್ಲ. ಯಾವಾಗಲೂ ನೋಡ್ತಾರೆ, ಮತ್ತು ಪ್ರತ್ಯಕ್ಷವಾಗಿ ಅಂದರೆ ಯಾವಾಗಲೂ ಪ್ರತ್ಯಕ್ಷನೇ ಅವರಿಗೆ. ಆದರೆ ಅವರಿಗೆ ಮಾತ್ರ ಪ್ರತ್ಯಕ್ಷವಾಗದಂತೆ ಸುತ್ತಲಿದ್ದವರಿಗೂ ಪ್ರತ್ಯಕ್ಷವಾಗುವಂತೆ ಭಗವಂತ ಪುಣ್ಯವನ್ನು ಸ್ವೀಕಾರ ಮಾಡಿದರೆ ಅದು ಭೀಮಸೇನ ದೇವರ ದೃಷ್ಟಿಯಲ್ಲಿಯೂ ವಿಶೇಷ ಅಂತಾರೆ. ಅಂದಮೇಲೆ ನಮ್ಮಂಥವರ ದೃಷ್ಟಿಯಲ್ಲಿ ಭಗವಂತ ಸಾಕ್ಷಾತ್ತಾಗಿ ಪುಣ್ಯವನ್ನು ಸ್ವೀಕಾರ ಮಾಡುವುದಕ್ಕೆ ಇದ್ದಾಗ ವಿಶೇಷವಾದ ಸಾಧನೆಯನ್ನು, ಪುಣ್ಯವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಎಂಬ ತತ್ವವನ್ನು ಚೆನ್ನಾಗಿ ತಿಳಿದಿರಿ. ಇಷ್ಟೆಲ್ಲ ಮಾಡಿದ, ಜರಾಸಂಧನ ಸಂಹಾರ ಆಯಿತು, ರಾಜ್ಯದೊಳಗೆ ತಾನು ಹೋಗಿ ಕೂತು ಬಿಡುವುದಾಗಿತ್ತು. ಕೃಷ್ಣ ಭೀಮಸೇನ ದೇವರನ್ನು ನಿಮಿತ್ತ ಮಾಡಿ ಸಂಹಾರ ಮಾಡಿಸಿದ್ದೇನೆ, ಯಾರು ಬೇಡ ಅನ್ಲಿಕ್ಕೆ ಸಾಧ್ಯ ಇತ್ತು? ಆ ಕೆಲಸ ಮಾಡಲಿಲ್ಲ ಭಗವಂತ. ಮೊನ್ನೆ ಕೇಳಿದಿರಿ, ನರಕಾಸುರನ ಸಂಹಾರ ಮಾಡಿದ. ನರಕಾಸುರನ ಸಂಹಾರ ಮಾಡಿ ಅಲ್ಲಿ ಅವನ ಮಗನಾದ ಭಗದತ್ತನನ್ನು ಕೂಡಿಸಿದ. ಇಲ್ಲಿ ಸಹದೇವ ಅವನ ಮಗ, ಜರಾಸಂಧನ ಮಗ, ಪತ್ರತಾಪ ಎಂಬ ರುದ್ರನ ಅವತಾರ,
ನೋಡಿ, ರುದ್ರದೇವರ ಹೆಸರಿನಲ್ಲಿ ರುದ್ರದೇವರ ದ್ರೋಹ ಮಾಡುವ ಜರಾಸಂಧನನ್ನು ಸಂಹಾರ ಮಾಡಿದ. ಹಾಗಾದ್ರೆ ಜನ ಹೀಗೆ ತಿಳಿಯಬಾರದು, ರುದ್ರದೇವರ ಮೇಲೆ ದೇವರಿಗೆ ಸಿಟ್ಟಿದೆ ಏನೋ ಹಾಗಾದ್ರೆ ಅಲ್ಲ. ಆ ರುದ್ರರ ಪೈಕಿನೇ ಒಬ್ಬ ರುದ್ರ ಪತ್ರತಾಪ, ಆ ರುದ್ರನ ಅವತಾರನಾದ ಸಹದೇವನಿಗೇನೆ ರಾಜ್ಯವನ್ನು ಕೊಟ್ಟ. ಯಾಕಂದ್ರೆ ಅವನು ಸಜ್ಜನ, ನನಗೆ ರಾಜ್ಯದ ಮೋಹ ಇಲ್ಲ, ರಾಜ್ಯದ ಆಶೆ ಇಲ್ಲ, ಸಜ್ಜನರಿಗೆ ವಿರೋಧ ಆಗಬಾರದು, ಇವನು ಸಜ್ಜನ ಇದ್ದಾನೆ ಅವಶ್ಯವಾಗಿ ರಾಜನಾಗಲಿ ಅಂತ ಅವನಿಗೇನೆ ರಾಜ್ಯವನ್ನ ಕೊಟ್ಟಿದ್ದಾನೆ. ಆದ್ರೆ ಸಹದೇವ ಅವನು ಪರಮ ಭಗವದ್ ಭಕ್ತ, ನಮ್ಮ ತಂದೆ ಮಾಡಿದ್ದು ತಪ್ಪು, ಹಿರಣ್ಯಕಶಿಪು ಮಾಡಿದ್ದು ತಪ್ಪು ಅಂತ ಪ್ರಹ್ಲಾದ ಒಪ್ಪಿಕೊಂಡಂತೆ ನಮ್ಮ ತಂದೆ ಜರಾಸಂಧ ಮಾಡಿದ್ದು ದೊಡ್ಡ ಅಪರಾಧ, ಅದಕ್ಕೆ ನಾನು ಕ್ಷಮೆ ಕೇಳುತ್ತೇನೆ ಅಂತ ಹೇಳಿ ತನ್ನ ತಂಗಿಯನ್ನು ಹಾಗೂ ಒಂದು ಶ್ರೇಷ್ಠವಾದ ರಥವನ್ನು ತಂದು ಮುಂದಿಟ್ಟು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಆ ರಥವನ್ನು ತಾನು ಸ್ವೀಕಾರ ಮಾಡಿ ಗರುಡನ ಸ್ಮರಣೆ ಮಾಡಿದ. ಗರುಡ ಬಂದು ಧ್ವಜದಲ್ಲಿ ಕುಳಿತ. ಹಿಂದೆ ಅಗ್ನಿ ಅರ್ಜುನನಿಗೆ ರಥ ಕೊಟ್ಟ, ಆ ರಥದಲ್ಲಿ ಹನುಮಂತ ದೇವರು ಬಂದು ಕುಳಿತಿದ್ದಾರೆ, ಹನುಮಧ್ವಜ. ಈಗ ಇವನು ಸಹದೇವ ರಥ ಕೊಟ್ಟ, ಆ ಭಗವಂತನದೇ ಆದ ರಥವನ್ನು ಭಗವಂತನಿಗೆ ಕೊಟ್ಟದ್ದಕ್ಕೆ. ಯಾಕೆಂದ್ರೆ ಪರಮಾತ್ಮನ ರಥವನ್ನು ಇಂದ್ರನಿಗೆ ಕೊಟ್ಟಿರ್ತಾನೆ, ಆ ಇಂದ್ರನಿಂದ ವಸು ಪಡೆದಿರ್ತಾನೆ, ಉಪರಿಚರ ವಸು. ಆ ವಸುವಿನ ವಂಶದಲ್ಲಿ ಬಂದವನು ಬೃಹದ್ರಥ, ಬೃಹದ್ರಥನ ಮಗನೇ ಜರಾಸಂಧ. ಹೀಗಾಗಿ ದೇವರ ರಥ ಇಂದ್ರ, ವಸು, ವಸುವಿನ ಮೂಲಕ ಬೃಹದ್ರಥ, ಬೃಹದ್ರಥನ ಮೂಲಕ ಈ ಜರಾಸಂಧನಿಗೆ ಬಂದಿರ್ತದೆ. ಆ ಜರಾಸಂಧನ ಮನೆಯಲ್ಲಿರುವ ದೇವರದೇ ರಥವನ್ನ ದೇವರಿಗೆ ಸಹದೇವ ಒಪ್ಪಿಸ್ತಾನೆ. ತನ್ನ ತಂಗಿಯನ್ನು ವಿವಾಹ ಮಾಡಿಕೊಳ್ಳುವುದಕ್ಕೆ ಭೀಮಸೇನ ದೇವರಿಗೆ ಒಪ್ಪಿಸ್ತಾನೆ. ಭೀಮಸೇನ ದೇವರು ವಿವಾಹ ಮಾಡಿಕೊಳ್ಳುವುದಿಲ್ಲ. ದ್ರೌಪದೀ ದೇವಿ, ಭಾರತೀ ದೇವಿ ಇದ್ದಾಳೆ, ಕಾಲಿ ಇನ್ನೊಂದು ರೂಪದಿಂದ ಸಾಕ್ಷಾತ್ ಭಾರತೀ ದೇವಿ ಇದ್ದಾಳೆ. ಇವಳು ಭಾರತೀಯ ಅವತಾರ ಅಲ್ಲ, ಇವಳು ಉಷಾದೇವಿಯ ಅವತಾರ. ಯಾರ ಜೊತೆಗೆ ಮದುವೆ ಮಾಡಬೇಕು? ಉಷಾದೇವಿ ಮೂಲ ರೂಪದಲ್ಲಿ ಅಶ್ವಿನಿ ದೇವತೆಗಳ ಹೆಂಡತಿ. ಹಾಗಾದ್ರೆ ನಕುಲ ಸಹದೇವರು ಅವರೇ ಇವಳಿಗೆ ಪತಿಯಾಗಲು ಯೋಗ್ಯರಾಗಿದ್ದಾರೆ. ನಕುಲನಿಗೆ ಶಲ್ಯ ತನ್ನ ಮಗಳನ್ನು ಕೊಟ್ಟು ಸೋದರ ಮಾಮನ ಮಗಳನ್ನು ನಕುಲ ಮದುವೆಯಾಗಿದ್ದಾನೆ. ದ್ರೌಪದಿಯನ್ನು ಬಿಟ್ಟು ಪ್ರತ್ಯೇಕ ಒಬ್ಬಳನ್ನು ಮದುವೆಯಾಗಿದ್ದಾನೆ ನಕುಲ. ಹಾಗಾದ್ರೆ ಸಹದೇವನ ತಂಗಿಯನ್ನು ಸಹದೇವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ. ಸಹದೇವನ ತಂಗಿ ಅವಳನ್ನು ಕೊಟ್ಟು ಮದುವೆ ಮಾಡಿದ್ದು ಯಾರಿಗೆ? ಸಹದೇವನಿಗೇನೆ ಮದುವೆ ಮಾಡಿದ್ದಾರೆ. ಯಾಕೆ ಅಂದ್ರೆ ಮೂಲ ರೂಪದಲ್ಲಿ ಅವಳು ಉಷಾದೇವಿ, ಅಶ್ವಿನಿ ದೇವತೆಗಳ ಹೆಂಡತಿ. ಸಹದೇವನು ಅಶ್ವಿನಿ ದೇವತೆಗಳ ಅವತಾರ. ಅವನ ಜೊತೆಗೆ ಮದುವೆ ಮಾಡೋಣ ಅಂತ ಭೀಮಸೇನ ದೇವರು ಅವಳನ್ನು ಕರೆದುಕೊಂಡು ಹೋಗಿದ್ದಾರೆ. ಅರ್ಜುನನಿಗೆ ಸುಭದ್ರ, ಯುಧಿಷ್ಠಿರನಿಗೆ ದೇವಕಿ, ಇವಳಿಗೆ ನಕುಲ ಸಹದೇವರಿಗೆ ಶಲ್ಯರಾಜನ ಮಗಳು ಹಾಗೂ ಜರಾಸಂಧನ ಮಗಳು. ಹೀಗೆ ಇವರೆಲ್ಲರಿಗೂ ದ್ರೌಪದಿಯನ್ನು ಬಿಟ್ಟು ಪ್ರತ್ಯೇಕವಾಗಿ ಒಬ್ಬೊಬ್ಬರು ಹೆಂಡಂದಿರು ಯಾವತ್ತು ಬಂದರೋ ಅವತ್ತಿನಿಂದ ಈ ನಕುಲ ಸಹದೇವರು ದ್ರೌಪದಿಯನ್ನು ಹೆಂಡತಿಯಿಂದ ನೋಡುವುದನ್ನು ಬಿಟ್ಟು ತಮ್ಮ ವೈನಿಯಿಂದ ನೋಡಲಿಕ್ಕೆ ಪ್ರಾರಂಭ ಮಾಡಿದರು. ಅಗ್ರಜ ಭ್ರಾತೃ ಭಾರ್ಯಾವೃತ್ತಿಂ, ಇದೇ ಬೇಕಾಗಿತ್ತು ನಾರದರಿಗೆ ಮುಖ್ಯವಾಗಿ. ಇಷ್ಟು ದಿವಸ ತಮ್ಮ ಹೆಂಡತಿಯಿಂದ ಕಂಡವರನ್ನ ಪೂಜ್ಯ ಭಾವನೆಯಿಂದ, ಯಾಕೆ ಅಂದ್ರೆ ಅದೇ ದ್ರೌಪದಿಯ ದೇಹದಲ್ಲಿ ಪ್ರವೇಶ ಮಾಡಿದ ಉಷಾದೇವಿ ಮತ್ತೊಂದು ರೂಪದಿಂದ ತಮಗೆ ಮಡದಿಯಾಗಿ ಸಿಕ್ಕಾಗ ಆ ಭಾರತೀ ದೇವಿ ಇರುವ ಸನ್ನಿಧಾನದ ದೇಹವನ್ನು ಪೂಜ್ಯ ಭಾವನೆಯಿಂದ ಕಾಣೋಣ ಅಂತ ಅವತ್ತಿನಿಂದ ಗೌರವದಿಂದ ಕಾಣುತ್ತಾ ಇದ್ದಾರಂತೆ. ಇದು ನೋಡಿ, ಅಶ್ವಿನಿ ದೇವತೆಗಳ ಜೊತೆಗೆ ಉಷಾದೇವಿಯ ಮದುವೆಯಾಗಿದೆ ಅಂತ. ಇದರ ಸಂಕೇತ ಏನು? ಇದನ್ನು ಅರ್ಥ ಮಾಡಿಕೊಳ್ಳಿ. ಅಶ್ವಿನಿ ದೇವತೆಗಳು ಅಂದ್ರೆ ಯಾರು? ವೈದ್ಯರು, ದೇವತೆಗಳ ವೈದ್ಯರು. ನಮ್ಮೆಲ್ಲರ ರೋಗಗಳನ್ನು ಪರಿಹಾರ ಮಾಡುವಂತಹ ದೇವತೆಗಳು ಅಶ್ವಿನಿ ದೇವತೆಗಳು. ಔಷಧಿಗಳಲ್ಲಿ ಅಭಿಮಾನಿಗಳಾಗಿದ್ದು, ವೈದ್ಯರಲ್ಲಿಯೂ ಪ್ರೇರಕರಾಗಿ ಅಭಿಮಾನಿಗಳಾಗಿದ್ದು ಧನಪ ವಿಶ್ವಕ್ಸೇನ ವೈದ್ಯಾಶ್ವಿನಿಗಳಿಗೆ ಸರಿ ಏನೀಪ. ಜಗನ್ನಾಥದಾಸರು ಹೇಳುವಾಗ ಅವರನ್ನ ಬರೀ ಅಶ್ವಿನಿ ಅಂತ ಅನ್ನುವುದಿಲ್ಲ, ವೈದ್ಯಾಶ್ವಿನಿಗಳು ಅಂತ ಕರೀತಾರೆ. ಅದಕ್ಕೆ ಅರ್ಥಗಳು ಅನೇಕ. ವೈದ್ಯರಾದ ಅಶ್ವಿನಿ ದೇವತೆಗಳು ಅಂತ ಒಂದರ್ಥ. ವೇದ್ಯೋ ವೈದ್ಯ ಸದಾಯೋಗಿ, ವೈದ್ಯ ಅಂದ್ರೆ ಪರಮಾತ್ಮ. ವೈದ್ಯ ಬಂದ ನೋಡಿ, ವೆಂಕಟನೆಂಬ ವೈದ್ಯ ಬಂದ ನೋಡಿ, ಆ ವೈದ್ಯನಾದ ಪರಮಾತ್ಮನೇ ಅಶ್ವಿನಿಗಳಿವರು. ಅಂದ್ರೆ ನಿಜವಾದ ವೈದ್ಯ ಯಾರು? ಭಗವಂತನೇ. ಆ ವೈದ್ಯನಾದ ಭಗವಂತನ ಅಶ್ವಿನಿ ದೇವತೆಗಳು ಅಂದ್ರೆ ಅವನ ಅಧೀನನಾಗಿ, ಆ ಧನ್ವಂತರಿಗೆ ಅಧೀನರಾಗಿ, ಕಂಪೌಂಡರ್ ಇದ್ದಾಗೆ ಅಷ್ಟೇ ಇವರು.
ಅಶ್ವಿನಿ ದೇವತೆಗಳು. ನಿಜವಾದ ದೇವತೆ ಯಾರು? ವೈದ್ಯ ವಿಷ್ಣು. ಅವನಿಗೆ ಅಧೀನರಾದ ಅಶ್ವಿನಿಗಳಿವರು ಅಂತ ಜಗನ್ನಾಥದಾಸರ ಅಭಿಪ್ರಾಯ. ಇರಲಿ, ಅಂತೂ ಅಶ್ವಿನಿ ದೇವತೆಗಳು ವೈದ್ಯರು, ನಮ್ಮೆಲ್ಲರ ರೋಗವನ್ನು ಪರಿಹಾರ ಮಾಡುವರು. ಆ ಅಶ್ವಿನಿ ದೇವತೆಗಳ ಜೊತೆಗೆ, ನಕುಲ ಸಹದೇವರ ಜೊತೆಗೆ ಯಾರಿಗೆ ಮದುವೆಯಾಯಿತು? ಉಷಾದೇವಿಗೆ ಮದುವೆಯಾಯಿತು. ಯಾರವಳು ಉಷಾದೇವಿ? ನಾಮಾಭಿಮಾನಿನಿ ಉಷಾ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ನಾಮ ಅಂದರೆ ಭಗವಂತನ ನಾಮಗಳು, ರಾಮ, ಕೃಷ್ಣ, ಗೋವಿಂದ ಮೊದಲಾದ ನಾಮಗಳು, ಅಥವಾ ಪರಮಾತ್ಮನ ಅನೇಕ ಸ್ತೋತ್ರಗಳು, ಮಂತ್ರಗಳು, ಈ ಎಲ್ಲ ನಾಮಗಳಿಗೆ ಅಭಿಮಾನಿನಿಯಾದವಳು ಯಾರು? ಉಷಾದೇವಿ. ಅವಳು ಯಾರ ಜೊತೆಗೆ ಮದುವೆ ಮಾಡಿಕೊಂಡ್ಲು? ಅಶ್ವಿನಿ ದೇವತೆಗಳ ಜೊತೆಗೆ, ಆರೋಗ್ಯದ ದೇವತೆಗಳ ಜೊತೆಗೆ. ಹಾಗಾದರೆ ಇದೀಗ ಕೇಳಿದರಲ್ಲ, ನಮಗೆ ಏನಾದರೂ ಆರೋಗ್ಯ ಸಿಗಬೇಕಾಗಿದ್ರೆ ಏನು ಮಾಡಿದರೆ ನಮಗೆ ಆರೋಗ್ಯ ಸಿಗತ್ತೆ? ನಾಮಸ್ಮರಣೆ ಮಾಡಿದರೆ ನಮಗೆ ಆರೋಗ್ಯ ಸಿಗುತ್ತದೆ. ಭಗವಂತನ ನಾಮಸ್ಮರಣೆಯನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ರೆ, ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜಾ ನಶ್ಯಂತಿ ಸಕಲ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ನೀವು ಮೊದಲು ಕೇಳಿದಿರಿ ಪ್ರಾರಂಭದ ಉಪನ್ಯಾಸದಲ್ಲಿ, ವಿಷ ಕುಡಿದರು ರುದ್ರದೇವರು, ವಿಷವನ್ನೇ ಪಾನ ಮಾಡಿದಾಗ ಗಂಟಲು ನೀಲಿಯಾಯಿತು, ವಿಷವಾಸೆ ಬಹಳ ಪೀಡಿಸ್ತಾ ಇದೆ. ವಾಯುದೇವರು ಉಪದೇಶ ಮಾಡ್ತಾರೆ, ಅಚ್ಯುತ, ಅನಂತ, ಗೋವಿಂದ ಎಂಬ ಮೂರು ನಾಮಗಳನ್ನು ಆ ರುದ್ರದೇವರಿಗೆ ಯಾವಾಗ ಉಪದೇಶ ಮಾಡ್ತಾರೆ, ಆ ಉಪದೇಶದ ಬಲದಿಂದ ತಮಗೆ ಬಂದ ಎಲ್ಲ ವಿಷಬಾಧೆಯನ್ನು ರುದ್ರದೇವರು ಪರಿಹಾರ ಮಾಡಿಕೊಂಡರು ಅಂತನ್ನುವ ಕಥೆಯನ್ನು ಪದ್ಮಪುರಾಣದಲ್ಲಿ ಬಂದದ್ದನ್ನು ಕೇಳಿದಿರಿ. ಹೀಗಾಗಿ ನಮಗೆ ಏನೇ ರೋಗ ಬರಲಿ, ಆ ರೋಗವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಅಚ್ಯುತ, ಅನಂತ, ಗೋವಿಂದ ಎಂಬ ಭಗವಂತನ ನಾಮಸ್ಮರಣೆ ಮಾಡಿದರೆ ಸಾಕು, ನಮಗೆ ಎಲ್ಲ ಆರೋಗ್ಯ ಬರುತ್ತದೆ. ಹಾಗಾದರೆ ಯಾವ ಎರಡಕ್ಕೆ ನಂಟಸ್ತಿಕೆ ಇದೆ? ಆರೋಗ್ಯ ಹಾಗೂ ಭಗವಂತನ ನಾಮಸ್ಮರಣೆ. ನಾಮಸ್ಮರಣೆ ಮಾಡಿದರೆ ನಮಗೆ ಆರೋಗ್ಯವಾಗ್ತದೆ, ಇವೆರಡೂ ಜೊತೆಯಾಗಿ ಇರುವುದು. ನಾಮಸ್ಮರಣೆ ಮಾಡಿದವನಿಗೆ ಆರೋಗ್ಯ ಎಂದಿಗೂ ತಪ್ಪುವುದಿಲ್ಲ. ಭಕ್ತಿ ಮಾತ್ರ ಇರಬೇಕು, ಭಕ್ತಿಯಿಂದ ನಾಮಸ್ಮರಣೆ ಮಾಡಬೇಕು. ಎಷ್ಟು ಸ್ವಾರಸ್ಯ ನೋಡಿ, ನೀವು ಕಥೆಯನ್ನ ಕಥೆಯಾಗಿ ಕೇಳಬೇಡಿ, ಕಥೆಯನ್ನು ಅಧ್ಯಾತ್ಮದಲ್ಲಿ ಕೇಳಿ. ಸರ್ವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಪರಿಚಕ್ಷತೆ. ಯಾರು ಮದುವೆ ಮಾಡಿದವರು? ಸಹದೇವನ ಜರಾಸಂಧನ ಮಗಳಾದ ಉಷೆಯನ್ನು ಸಹದೇವನ ಜೊತೆಗೆ ಮದುವೆ ಮಾಡಿಕೊಟ್ಟವರು ಯಾರು? ಮದುವೆ ಮಾಡಿಕೊಟ್ಟವರು ಭೀಮಸೇನ ದೇವರು. ಭೀಮಸೇನ ದೇವರು ಯಾರು? ಭಕ್ತಿ. ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾಮೇಧಾ ಧೃತಿ ಸ್ಥಿತಿ. ಹಾಗಾದರೆ ಭಕ್ತಿಯ ಪ್ರತೀಕರಾದ ಭೀಮಸೇನ ದೇವರು ನಾಮಸ್ಮರಣೆಗೆ ಅಭಿಮಾನಿನಿಯಾದ ಉಷಾದೇವಿಯನ್ನು ಆರೋಗ್ಯ ದೇವತೆಯಾದ ಅಶ್ವಿನಿ ದೇವತೆಗಳ ಜೊತೆಗೆ ಮದುವೆ ಮಾಡಿಕೊಡ್ತಾ ಇದ್ದಾರೆ. ಹಾಗಾದರೆ ನಾವು ಬರೀ ಅಧ್ಯಾತ್ಮದ ವಿಚಾರ ಮಾಡಿದರೆ, ಭಕ್ತಿಯಿಂದ ನಾಮಸ್ಮರಣೆ ಮಾಡಿದರೆ ಆರೋಗ್ಯ ದೊರಕ್ತದೆ. ಬರೀ ನಾಮಸ್ಮರಣೆ ಮಾಡಿದರೆ ಆರೋಗ್ಯ ದೊರಕುವುದಿಲ್ಲ. ಆ ಉಷಾದೇವಿ ತಾನೇ ಪ್ರೀತಿ ಮಾಡಿ ಸಹದೇವನ ಜೊತೆಗೆ ಮದುವೆ ಮಾಡಿಕೊಂಡಿದ್ರೆ ಆರೋಗ್ಯ ಬರ್ತಾ ಇರಲಿಲ್ಲ. ಭೀಮಸೇನ ದೇವರು ಜರಾಸಂಧನ ಮಗಳನ್ನ ಕರೆದು ಸಹದೇವನ ಜೊತೆಗೆ ಮದುವೆ ಮಾಡಿದ್ದಾರೆ. ಹಾಗಾದ್ರೆ ಭೀಮಸೇನ ದೇವರು ಅಂದ್ರೆ ಭಕ್ತಿ. ಭಕ್ತಿಯಿಂದ ನಾವು ನಾಮಸ್ಮರಣೆ ಮಾಡಿದರೆ ನಮಗೆ ಆರೋಗ್ಯ ದೊರಕ್ತದೆ, ಇಲ್ಲದೇ ಇದ್ರೆ ಆರೋಗ್ಯ ದೊರಕುವುದಿಲ್ಲ. ಅಖಂಡವಾಗಿ ಎಂಥದೇ ರೋಗವಾಗಲಿ ಔಷಧಿ ತೆಗೆದುಕೊಳ್ಳಿ, ತಪ್ಪಿಲ್ಲ. ಆದರೆ ಆ ಔಷಧಿಗಳಲ್ಲಿದ್ದು ಉಷಾದೇವಿಗೆ ಪತಿಯಾದ ಅಶ್ವಿನಿ ದೇವತೆಗಳು, ಅವರಿಗೆ ಪ್ರೇರಕರಾಗಿ ವರುಣ ದೇವರು, ಅವರಿಗೆ ಪ್ರೇರಕನಾಗಿ ಸೂರ್ಯ, ಅವನಿಗೂ ಪ್ರೇರಕನಾಗಿ ಧನ್ವಂತರಿ ನಮಗೆ ಆರೋಗ್ಯವನ್ನು ಕೊಡ್ತಾನೆ ಎಂಬ ಅನುಸಂಧಾನದಿಂದ ಅಚ್ಯುತ, ಅನಂತ, ಗೋವಿಂದ ಎಂಬ ನಾಮಸ್ಮರಣೆಯನ್ನು ಮಾಡಿ ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ಅರ್ಪಣಮಸ್ತು.